ಲೋಕ ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಆಭರಣ್ ಜುವೆಲ್ಲರ್ಸ್ ಸತಿನಾಥ್ ಸ್ಟೋರ್ಸ್ ಬ್ರಹ್ಮಾವರ್ ಎಲ್ಲ ಅವರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ ಅದ್ ನೀವು ವೀಕ್ಷಕರೆ ಕೂಡ ಸ್ವಾಗತ ತಾವು ನೋಡ್ತಿದ್ದೀರಾ ಲೋಕ ಲೋಕಸಮರ ವಿಶೇಷ ಕಾರ್ಯಕ್ರಮ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ ಗೊಂದಲದ ಗೂಡು ಉಡುಪಿ ಕಾಂಗ್ರೆಸ್ ನಮ್ಮೊಂದಿಗೆ ಇದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಮತ್ತು ನೈಜ ಚಿತ್ರವನ್ನು ಉಡುಪಿ ಜಿಲ್ಲೆಯ ಕಾಂಗ್ರೆಸ್ನ ನೈಜ ಚಿತ್ರಣವನ್ನು ಕೊಡಲಿಕ್ಕಿದ್ದಾರೆ ಕೆ ಪಿ ಸಿ ಸಿ ಇದರ ಮಾಧ್ಯಮ ವಕ್ತಾರರಾಗಿರುವಂಥ ಶ್ರೀ ಅಮೃತ್ ಶರಣಯ್ಯವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಇದರ ಹಿಂದಿನ ಮೂರು ನಾಲ್ಕು ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಉಡುಪಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಕಡೇ ಕ್ಷಣದಲ್ಲಿ ಬರ್ತದೆ ಅದು ಹಾಗೇನಿಲ್ವಲ್ಲ ಇದು ಅದರ ಮೊದಲ ಬಾರಿ ಇಲ್ಲ ಉಡುಪಿ ಚಿಕ್ಕಮಗಳೂರು ಹೇಳಿ ಕ್ಷೇತ್ರ ವಿಂಗಡಣೆ ಆದ ಮೊದಲ ಇಲೆಕ್ಷನ್ ಬಂದದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಆಮೇಲೆ ಸದಾನಂದ ಗೌಡರು ರಾಜೀನಾಮೆ ಕೊಟ್ಟಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಲ್ಲಿ ಮತ್ತೆ ಉಪಚುನಾವಣೆ ಆಯ್ತು ಆಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಾಯ್ತು ಹತ್ತೊಂಬತ್ತರಲ್ಲಾಗಿದೆ ಈ ಕ್ಷೇತ್ರಕ್ಕೆ ಹುಟ್ಟಿದ ನಂತರ ನಾಲ್ಕು ಚುನಾವಣೆ ನಾಲ್ಕು ಚುನಾವಣೆಯಲ್ಲಿ ಕೂಡ ನೀವು ಕಡೆ ಗಳಿಗೆ ತನಕ ಯಾವ್ಯಾವ ಜಿಲ್ಲೆಯ ಯಾವ ಯಾವ ಕ್ಷೇತ್ರದ ಅಭ್ಯರ್ಥಿಗಳು ಮೊದಲು ಹೇಳ್ತೀರಿ ಅದ್ಯಾಕೆ ಉಡುಪಿಯಲ್ಲಿ ಉಡುಪಿ ಚಿಕ್ಕಮಗಳೂರು ವಿಧಾನ ಕ್ಷೇತ್ರದಲ್ಲಿ ಲೋಕಸಭಾ ಅವರು ಉಡುಪಿ ಚಿಕ್ಕಮಗಳೂರು ಅನ ಮೊದಲ ಒಂಬತ್ತು ಹನ್ನೆರಡು ಹದಿನಾಲ್ಕಕ್ಕೆ ಜಯಪ್ರಕಾಶ್ ಹೆಗ್ಡೆ ಅಭ್ಯರ್ಥಿ ಆಗಿದ್ರು ಹತ್ತೊಂಬತ್ತಕ್ಕೆ ಬಂದಾಗ ಇದನ್ನ ಪೂರ್ವ ಚುನಾವಣಾ ಪೂರ್ವ ಮೈತ್ರಿಗೆ ಅನುಗುಣವಾಗಿ ಜೆಡಿಎಸ್ ಇಕ್ ಕೊಡ್ತು ಅವ್ರ ಹತ್ರ ಯಾರು ಇರ್ಲಿಲ್ಲ ಇದ್ದಂತ ಪ್ರಮೋದ್ ಮಧೋರಾಜನ್ನೇ ಅವರು ಜೆ ಡಿ ಎಸ್ ಬಿ ಫಾರ್ಮ್ ಅಲ್ಲಿ ನಿಲ್ಸಿದ್ರು ಈಗ ಇಬ್ರು ಬಿ ಜೆ ಯಲ್ಲಿ ಇದ್ದಾರೆ ಈ ಕ್ಷೇತ್ರ ಹುಟ್ಟಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಯಾರಿಗೆ ಕೆಲಸ ಮಾಡಿದ್ರು ಯಾರಿಗೆ ಓಟ್ ಹಾಕಿದ್ರು ಇಬ್ರು ಬಿ ಜೆ ಯಲ್ಲಿ ಇದ್ದಾರೆ ಅದು ನಮ್ಮ ದುರದೃಷ್ಟ ಅಂತ ಹೇಳ್ಬೋದು ಈಗ ಈ ಬಾರಿಯ ಚುನಾವಣೆ ಗ್ಯಾರಂಟಿಯ ಮೇಲೆ ಹೋಗುತ್ತಾ ನಾಯಕತ್ವದ ಮೇಲೆ ಹೋಗುತ್ತಾ ಕೇಂದ್ರ ನಾಯಕರ ವರ್ಚಸ್ಸಿನ ಮೇಲೆ ಹೋಗುತ್ತಾ ಈ ಬಾರಿಯ ಚುನಾವಣೆಯಲ್ಲಿ ಆ ಒಂದು ಬಿಜೆಪಿಯಲ್ಲಿ ಯಾರು ಅಭ್ಯರ್ಥಿ ಎಂಬುವಂಥದ್ದು ಕೂಡ ಮುಖ್ಯ ಆಗ್ತದೆ ಹತ್ತು ವರ್ಷದಿಂದ ಶೋಭಾ ಕರಂದ್ಲಾಜೆ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಆದ್ರೆ ಅವರು ಕ್ಷೇತ್ರದಲ್ಲಿ ಇತ್ತೀಚೆಗಂತೂ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅವರು ಯಾವುದಕ್ಕೂ ಬರಲಿಲ್ಲ ಮತ್ತು ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗದೆ ಹಾಗೆ ಉಳಿದಿವೆ ಈ ತನ್ಮಧ್ಯೆ ಈ ಕ್ಷೇತ್ರದ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಂ ಎಲ್ ಕಳೆದ ಚುನಾವಣೆಯಲ್ಲಿ ಹಾಗಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಈಗ ಉಡುಪಿ ಕುಂದಾಪುರ ಕಾರ್ಕಳ ಕಾಪುವಿನ ಮತದಾರರು ಕೂಡ ಬಿ ಜೆ ಹಾಕಿರ್ಬಹುದು ಬಿಜೆಪಿ ಬರ್ತದೆ ಹೇಳಿ ಈಗ ಕಾಂಗ್ರೆಸ್ ಬಂದ ನಂತರ ಬಹುಶಃ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ತಲುಪಿದೆ ಎಲ್ಲರಿಗೂ ತಲುಪಿದೆ ಗ್ಯಾರಂಟಿ ಶಬ್ದವನ್ನ ಕೇಂದ್ರದವರು ಕೂಡ ಬಳಸ್ಕೊಳ್ತಾ ಇದ್ದಾರಲ್ಲ ಅವರು ಶಬ್ದ ಮಾತ್ರ ಬಳಸ್ತಾರೆ ಅವ್ರೇನು ಮಾಡೋದಿಲ್ಲ ನಾವು ಏನ್ ಹೇಳಿದ್ದೇವೆ ಅದನ್ನ ಮಾಡಿದ್ದೇವೆ ಮಾಡಿ ತೋರಿಸಿದಿರಿ ಸ್ವಲ್ಪ ಗೊಂದಲಗಳು ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಈಗ ಎಲ್ಲವೂ ಸರಿ ಆಗ್ತಾ ಇದೆ ಅದರ ಫಲಾನುಭವಿಗಳು ಉಡುಪಿಯಲ್ಲಿ ತುಂಬಾ ಜನ ಇದ್ದಾರೆ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ನಾನು ಎಲ್ಲೋ ಓದಿದ್ದೆ ನೆನಪು ಉಡುಪಿಯಲ್ಲಿ ಬಹಳ ಜಾಸ್ತಿ ಜನ ಇದ್ದಾರೆ ಅಂತ ಅಲ್ಲ ಫಲಾನುಭವಿಗಳು ಇಂದಿರಾ ಗಾಂಧಿ ಕಾಲದವರು ಕೂಡ ಇದ್ದಾರೆ ಅದು ಉಳುವವನೇ ಭೂಮಿಯ ಒಡೆಯ ಅಂತೇಳಿ ಆಗಿದ್ದವರು ಇದ್ದಾರೆ ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಫಲಾನುಭವಿಗಳು ಕಾಂಗ್ರೆಸ್ಗೆ ಓಟ್ ಹಾಕಿರ್ತಾರೆ ಆಮೇಲೆ ಇತ್ತೀಚೆಗೆ ಬಿಜೆಪಿಯ ಒಂದು ಅಪಪ್ರಚಾರದಿಂದ ಹೊಸ ಪೀಳಿಗೆ ಯುವಕರು ವಾಟ್ಸಪ್ ಮಾತ್ರ ಓದುದವರು ವಾಟ್ಸಪ್ ಬಿಟ್ರೆ ಪುಸ್ತಕವನ್ನು ಮುಟ್ಟುದಿಲ್ಲ ಅವರು ಸೊ ಆ ವಾಟ್ಸಪ್ ಅಲ್ಲಿ ಬಂದ ಮಾಹಿತಿಗಳನ್ನೆಲ್ಲ ನೋಡಿ ಬಿಜೆಪಿಯೇ ಗ್ರೇಟ್ ಅಂತ ಎಣಿಸಿರುವವರಿಗೂ ಕೂಡ ಅವರ ಮನೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಯೋಜನೆಗಳು ತಲುಪಿದಾಗ ಎಲ್ಲೋ ಬದಲಾವಣೆ ಆಗ್ತದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮೂಲಭೂತವಾಗಿ ಬೇಕಿರುವಂಥದನ್ನು ಕಾಂಗ್ರೆಸ್ ಇದೆ ಹಾಗಾಗಿ ನನ್ನ ಪ್ರಕಾರ ಯಾವುದೂ ಸಾಧ್ಯ ಇಲ್ಲ ಅಂತಿಲ್ಲ ರಾಜಕೀಯದಲ್ಲಿ ಭಾಳಷ್ಟು ಅನಿರೀಕ್ಷಿತವಾಗಿ ಸರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿ ಜೆ ಪಿಯ ಕಾರ್ಯಾಲಯ ಓಪನ್ ಆಗಿದೆ ಹೊಸ ತಂಡ ರಚನೆಯಾಗಿದೆ ಕಾಂಗ್ರೆಸ್ ಇನ್ನೂ ಮಲಗಿಕೊಂಡಿದೆ ಕಾಂಗ್ರೆಸ್ಗಿಂತ ಹತ್ತು ಪಟ್ಟು ಮುಂದೆ ಬಿಜೆಪಿ ಕಾರ್ಯಾಲಯ ಕೆಲಸ ಮಾಡ್ತಾ ಇದೆ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ ಕಾಂಗ್ರೆಸ್ ಯಾಕೆ ಇನ್ನು ಕೂಡ ಇದರ ಬಗ್ಗೆ ಏನು ಚಿಂತನೆಯನ್ನು ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರ ಉಟ್ಕೊಂಡಾಗ ನಿಂತಲೂ ಒಂದು ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದ ಕಾರ್ಯಾಲಯ ಅಂತ ಮಾಡಿದ್ದಿಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಘಟಕ ಮತ್ತು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಘಟಕ ಸೇರಿ ಅಭ್ಯರ್ಥಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎರಡು ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಉದಾಹರಣೆ ಇದೆ ಹಾಗಾಗಿ ಇಲ್ಲಿ ಚುನಾವಣೆ ಸಂಬಂಧ ಅಂತಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಈಗ ನಾಳೆ ಮಂಗಳೂರಿನಲ್ಲಿದೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ ಕೂಡ ನಡೀತಾ ಇದೆ ಚುನಾವಣೆ ಹತ್ರ ಬಂದಾಗೆ ಬಹುಶಃ ಕೆ ಪಿ ಸಿ ಯವರು ಎ ಐ ಸಿ ಅವರು ಕೂಡ ಇಲ್ಲಿ ಬಂದು ಇಲ್ಲಿ ಯಾರು ಅಭ್ಯರ್ಥಿ ಆಗ್ಬೋದು ಎಂಬ ಒಂದು ಸಮೀಕ್ಷೆನೋ ಅಥವಾ ಆಕಾಂಕ್ಷಿಗಳನ್ನು ಮಾತಾಡಿಸೋದೋ ಅಂಥ ಒಂದು ಕ್ರಮಗಳನ್ನು ಕೈಗೊಳ್ತಾರೆ ಈಗ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನ ಸ್ಥಾನ ಒಂದು ಗೊಂದಲದ ಗೂಡಾಗಿದೆ ಕಾರ್ಯಕರ್ತರಿಗೆ ಹುಮ್ಮಸ್ಸಿದೆ ಮನಸ್ಸಿದೆ ಬದಲಾವಣೆ ಆಗಬೇಕು ಅಂತ ಹೇಳಿ ಇದರ ಬಗ್ಗೆ ಯಾವ ಸುಳಿವು ಕೂಡ ಇಲ್ಲ ಅದು ಪಕ್ಷದ ವರಿಷ್ಠರು ಕೆ ಪಿ ಸಿ ಸಿ ಅವರು ಅದನ್ನು ಏನು ಮಾಡ್ತಾರೆ ಗೊತ್ತಿಲ್ಲ ಯಾಕಂದರೆ ನಮ್ಮಲ್ಲಿ ಒಂದು ಅಧ್ಯಕ್ಷರಿಗೆ ಇಷ್ಟೇ ವರ್ಷ ಇದೇ ರೀತಿ ನಿರ್ವಹಣೆ ಅಂಥದ್ದೆಲ್ಲ ಇಲ್ಲ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆ ಆದ ನಂತರ ಪ್ರತಾಪ್ ಚಂದ್ರ ಶೆಟ್ಟರು ಗಫೂರ್ ಸಾಹೇಬರು ಜನಾರ್ದನ್ ತೋನ್ಸೆ ಹೀಗೆ ಗೋಪಾಲ್ ಪೂಜಾರರು ಒಂದೊಂದು ಒಂದೊಂದು ಅವಧಿಗೆ ಅಂದರೆ ಒಬ್ರು ನಾಲ್ಕೈದು ವರ್ಷ ಒಬ್ರು ಮೂರು ವರ್ಷ ಹೀಗೆಲ್ಲ ಆಗಿದ್ದಾರೆ ಅದಕ್ಕೆ ಒಂದು ಸ್ಪಷ್ಟವಾದ ನಿಯಮಾವಳಿಗಳಿಲ್ಲ ಹಾಗಾಗಿ ಪಕ್ಷ ಏನು ಮಾಡ್ತದೆ ಗೊತ್ತಿಲ್ಲ ಆ ವಿಷಯದಲ್ಲಿ ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರ ಆಗಲಿ ಅಥವಾ ಉಡುಪಿ ವಿಧಾನಸಭಾ ಕ್ಷೇತ್ರ ಆಗಲಿ ಯಾವಾಗ ಚುನಾವಣೆ ಬರುತ್ತೆ ಆವಾಗ ಒಂದು ಪಕ್ಷಾಂತರ ಒಂದು ನಾವು ನೋಡ್ತೇವೆ ಈ ಚುನಾವಣೆ ಹತ್ತಿರ ಬರುವಾಗ ಕಾಂಗ್ರೆಸ್ನಲ್ಲಿದ್ದವರು ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷದವರು ಕಾಂಗ್ರೆಸ್ಗೆಲ್ಲೂ ಬರ್ತಾರೆ ಈ ನಡುವೆ ಒಂದು ಗುಸುಗುಸು ಸುದ್ದಿ ಅಂತ ಹೇಳಿದರೆ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ನೀವೇನು ಹೇಳ್ತೀರಿ ಅದು ಕೆಲವು ಮಾಧ್ಯಮದಲ್ಲಿ ನಾನು ನೋಡಿದೆ ಜಯಪ್ರಕಾಶ್ ಹೆಗ್ಡೆ ಅವರು ಯಾವ ಮುಖ ಇಟ್ಕೊಂಡು ಬರ್ತಾರೆ ನನಗೆ ಗೊತ್ತಿಲ್ಲ ಯಾಕಂದರೆ ಅವರು ಬಂದರೆ ಹೇಳ್ತೇನೆ ಕೇಳಿ ಅವರು ಎರಡು ಸಾವಿರದ ಎಂಟರಲ್ಲಿ ಅವರು ಪ್ರತಿನಿಧಿಸಿದಂಥ ಬ್ರಹ್ಮಾವರ ಕ್ಷೇತ್ರ ಡಿಸೇಪಿಯರ್ ಆದಾಗ ಕುಂದಾಪುರದಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷ ಎಮ್ ಎಲ್ ಎ ಟಿಕೆಟ್ ಕೊಡ್ತು ಒಂಬತ್ತು ಹನ್ನೆರಡು ಹದಿನಾಲ್ಕರಲ್ಲಿ ಅವರಿಗೆ ಎಂ ಪಿ ಟಿಕೆಟ್ ಕೊಡ್ತು ಹನ್ನೆರಡರಲ್ಲಿ ವಿನ್ ಆದರು ಭಾಳ ದೊಡ್ಡ ಮಟ್ಟದ ಹೆಸರು ಆಯಿತು ಅವರಿಗೆ ಆದರೆ ಮತ್ತೆ ವಿಧಾನ ಪರಿಷತ್ ಟಿಕೆಟ್ ಕೇಳಿದರು ಅದು ಭಾಳ ಸಣ್ಣತನ ಅವ್ರದ್ದು ಯಾಕಂದರೆ ಹಲವಾರು ಕಾರ್ಯಕರ್ತರು ಇದ್ದರು ಯಾರನ್ನಾದರೂ ತೋರಿಸ್ಬೋದಾ ಅವರು ಒಳ್ಳೆ ವ್ಯಕ್ತಿ ಅವರಿಗೆ ಕೊಡಿ ಅಂತ ಅದನ್ನು ಬಿಟ್ಟು ತನಗೆ ಬೇಕಂದರು ಆಮೇಲೆ ಪಕ್ಷೇತರ ನಿಂತರು ಆಮೇಲೆ ಬಿ ಜೆ ಪಿಗೆ ಹೋದರು ಇಲ್ಲಿ ಭಾಳ ಮುಖ್ಯವಾಗಿ ನಾನು ಹೇಳಬೇಕಾಗಿರುವಂಥದ್ದು ಈ ಬಿ ಜೆ ಪಿಯನ್ನು ಈಗ ನನ್ನಂಥವರು ಒಂದು ಜಾತ್ಯತೀತ ನಿಲುವು ಸಿದ್ಧಾಂತ ಮಾನವೀಯತೆ ಮೌಲ್ಯಗಳು ಕಾಂಗ್ರೆಸ್ ಪಕ್ಷದ ಸರ್ವಧರ್ಮ ಸಹ ಸಹಿಷ್ಣುತೆ ಇದ್ರ ಬಗ್ಗೆಲ್ಲ ಅರಿವಿದ್ದವರು ಬಿಜೆಪಿಯನ್ನು ಒಂದು ರಾಜಕೀಯ ಪಕ್ಷವಾಗಿ ನಾನು ನೋಡೋದಿಲ್ಲ ಬಿ ಜೆ ಪಿ ಒಂದು ಆರ್ ಎಸ್ ಎಸ್ ಎಂಬ ದೊಡ್ಡ ಒಂದು ಆ ಸಂಘಟನೆ ಒಂದು ಭಾಗ ಅದು ಅವರು ಮಾನಸಿಕವಾಗಿ ಈ ದೇಶವನ್ನು ಒಡೆಯುವಂಥ ಕೆಲಸ ಮಾಡುವವರು ಮತ್ತೆ ಅವರಿಗೆ ಕಾನೂನಿನ ಮೇಲೆ ಗೌರವ ಇಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳುವರು ಧರ್ಮ ಧರ್ಮದ ನಡುವೆ ಬಿರುಕುಟ್ಟಿಸುವವರು ಚುನಾವಣೆಗಾಗಿ ರಾಮನ ಹೆಸರನ್ನು ಗೋಮಾತೆಯ ಹೆಸರನ್ನು ಬಳಸಿ ಅವರು ಚುನಾವಣೆಯನ್ನು ಗೆದ್ದು ಮತ್ತು ದೇಶವನ್ನು ಅದಾನಿ ಅಂಬಾನಿ ಅಂಥವರಿಗೆ ಮಾರುವವರು ಅಂದರೆ ಒಟ್ಟಾರೆಯಾಗಿ ಬಿ ಜೆ ಪಿಯವರು ಕೋಮುವಾದಿಗಳು ನಾವು ನಾವು ಜಾತ್ಯತೀತವಾದಿಗಳು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗ್ಡೆಯನ್ನು ನಾವು ಅವರು ಚುನಾವಣೆಯನ್ನು ಗೆಲ್ಲಿಸುವ ಚುನಾವಣೆಯಲ್ಲಿರ್ಬೋದು ಅಥವಾ ಅವರು ಸೋತ ಚುನಾವಣೆಯಲ್ಲಿ ಕೂಡ ಅಬ್ಬರದ ಪ್ರಚಾರದಲ್ಲಿ ನಾನು ಒಬ್ಬ ಭಾಗಿದಾರಿಯಾಗಿದ್ದೆ ನಾವೆಲ್ಲ ನನಗಂತೂ ತುಂಬ ಮೈಕ್ ಸಿಗ್ತದೆ ನಿಮ್ಗೆ ಗೊತ್ತು ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿ ಸಿಕ್ಕಿಲಲ್ಲಿ ಅವ್ರು ಇವರನ್ನ ತಲೆ ಮೇಲೆ ಹೊತ್ಕೊಂಡು ನಾವು ಏನು ಹೇಳ್ತಿದ್ವಿ ನಾವು ಇವರು ಅಪ್ಪಟ ಜಾತ್ಯತೀತವಾದಿ ಅಪ್ಪಟ ಜಾತ್ಯತೀತವಾದಿ ಅಪ್ಪಟ ಜಾತ್ಯತೀತವಾದಿ ಅಂತಲೇ ಹೇಳ್ತಾ ಹೇಳ್ತಾ ಒಂದೊಂದು ಕ್ಯಾಂಡಿಡೇಟನ್ನು ನಾವು ಪ್ರಮೋಟ್ ಮಾಡಲಿಕ್ಕೆ ಒಂದೊಂದು ಪಂಚಿಂಗ್ ಲೈನ್ ಇರ್ತದೆ ಸಾಮಾನ್ಯವಾಗಿ ಈಗ ಪ್ರಮೋದರಿಗೆ ನಾವು ಏನು ಹೇಳ್ತಿದ್ವು ಮಹಾದಾನಿ ಕೊಡುಗೆ ದಾನಿ ಈ ಥರ ಎಲ್ಲ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಗಳನ್ನ ಪ್ರಮೋಟ್ ಮಾಡಲಿಕ್ಕೆ ದೊಡ್ಡ ಮಟ್ಟದ ಕೆಲಸ ಮಾಡಿದವರು ಚಾಣಕ್ಯ ಹಾಗಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಬಿ ಜೆ ಪಿ ಬ್ಯಾನರ್ಗೆ ಹೋಗಿ ಮತ್ತೆ ನಾನೊಬ್ಬ ಜಾತ್ಯತೀತ ಅಂತ ಹೇಳಿದ್ರೆ ದರೋಡೆಕೋರ ಮಧ್ಯೆ ಕೂತ್ಕೊಂಡು ಕಳ್ಳರ ಮಧ್ಯೆ ಕೂತ್ಕೊಂಡು ನಾನೊಬ್ಬ ಒಳ್ಳೆಯವ ಅಂತ ಹೇಳಿದ್ರೆ ಆಗ್ತದೆ ಸರ್ ಹಾಗೆ ಪ್ರಮೋದ್ರನ್ನ ಅವರು ಹೇಳಿದ್ರು ನಮ್ಮ ಗೇಟ್ ಬಂದಿರುತ್ತೆ ನಾವು ತೆರೆಯದಿಲ್ಲ ಅಂತೇಳಿ ಅವ್ರು ಸ್ವೀಕಾರ ಮಾಡಿದ್ದಾರೆ ಈಗ ಜೆ ಪಿ ಅವರು ಜಯಪ್ರಕಾಶ್ ಅವರು ಕಾಂಗ್ರೆಸ್ಸಿಗೆ ಬಂದರೆ ನೀವು ಸ್ವೀಕರಿಸ್ತೀರಾ ಸೇ ಅದು ನನ್ನ ಕೈಯಲ್ಲಿಲ್ಲ ಕಾಂಗ್ರೆಸ್ಸಿಗೆ ಯಾರೂ ಬರ್ಬೋದು ಕಾಂಗ್ರೆಸ್ಸಿಗೆ ಸಿದ್ಧಾಂತವನ್ನು ಒಪ್ಪಿ ನಂಬಿ ತಾನ ಯಾರೂ ಬರ್ಬೋದು ಆದರೆ ಇವತ್ತಿನ ವಾತಾವರಣ ನಾನು ನಿಮಗೆ ಸತ್ಯವಾಗಿ ಹೇಳುವಂಥದ್ದು ಜಯಪ್ರಕಾಶ್ ಹೆಗಡೆ ಬಿ ಜೆ ಪಿಯಲ್ಲೇ ಇದ್ದಾರೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರಿಗೆ ಆಯೋಗದ ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತು ಆದರೆ ಅದೊಂದು ಜಾತಿ ಗಣತಿ ಜನಗಣತಿ ಏನೋ ಒಂದು ವಿಷಯ ಎಲ್ಲ ಇದ್ದ ಸಂದರ್ಭದಲ್ಲಿ ಅದು ಒಂದು ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಸ್ವಲ್ಪ ಕಾಲದಲ್ಲಿ ಮುಂದುವರಿಸಿದ್ದಾರೆ ಹಾಗಾಗಿ ಅವರು ಕಾಂಗ್ರೆಸ್ಸಿಗೆ ಬರ್ತಾರೆ ಬರುವುದಿಲ್ಲ ಎಂಬುದು ಕೂಡ ಒಂದು ಪ್ರೀಮ್ಯಾಚ್ಯೂರ್ ಡಿಸ್ಕಷನ್ ಓಕೆ ಈಗ ಉಡುಪಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ ಇಲ್ಲ ಹಾಗೇನಿಲ್ಲ ಹಾಗಾದರೆ ಕಾರ್ಕಳದ ಪರಶುರಾಮ ಒಂದು ದೊಡ್ಡ ತಿರುವು ಪಡೆದುಕೊಂಡಿತ್ತು ಪರಶುರಾಮನ ಮೂರ್ತಿ ಉಡುಪಿ ಕಾಂಗ್ರೆಸ್ ಎಲ್ಲಿ ಧ್ವನಿ ಎತ್ತಿದ್ದು ಕಾಣಲಿಲ್ಲ ಅಲ್ಲಿ ಏನಾಗ್ತದೆ ಹೇಳಿದರೆ ಸರ್ಕಾರ ನಮ್ಮದು ನಮ್ಮ ಸರ್ಕಾರ ಇರುವಾಗ ನಾವು ಸರ್ಕಾರದ ಒಳಗೆ ಧ್ವನಿ ಎತ್ತಿದ್ದೇವೆ ನಾನು ಎತ್ತಿದ್ದೇನೆ ಮಿನಿಸ್ಟ್ರ್ ಎದುರು ಬಹಳಷ್ಟು ಬಾರಿ ನಾವು ಅದರ ಬಗ್ಗೆ ಎಲ್ಲ ಮಾತಾಡಿದ್ದೇವೆ ಕೊನೆಗೂ ಅದನ್ನು ಮುಖ್ಯಮಂತ್ರಿಯವರಿಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರೇ ಸ್ವತಃ ಕನ್ವಿನ್ಸ್ ಮಾಡಿ ಅದನ್ನು ಈಗ ಸಿ ಐ ಡಿಗೆ ಒಪ್ಪಿಸಲಾಗಿದೆ ಇನ್ನೂ ಅದರಲ್ಲಿ ಅದು ಫೈಬರ್ ಮತ್ತೆ ಅದರಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅದೆಲ್ಲವೂ ಕೂಡ ತನಿಖೆಯಲ್ಲಿ ಹೊರಗೆ ಬರ್ತದೆ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗಲೇ ಅದು ಮೂರ್ತಿಯನ್ನು ಅವರು ಎತ್ಕೊಂಡು ಹೋದ್ರು ಒಂದು ಸಂದರ್ಭದಲ್ಲಿ ಗೊಂದಲ ಆಗಿದೆ ನಾನು ನೀವು ಹೇಳುದಿಲ್ಲ ಹೇಳುವುದಿಲ್ಲ ಯಾಕಂದರೆ ನಮ್ಮ ಜಿಲ್ಲಾಡಳಿತವೇ ಅದನ್ನು ಮಾಡಿದ್ದು ಅದಕ್ಕೆ ಅದು ಒಂದು ಸಂದರ್ಭದಲ್ಲಿ ಗೊಂದಲ ಆಯಿತು ಆಮೇಲೆ ನಾವು ಅದರಲ್ಲಿ ಆಳವಾಗಿ ಇಳಿದ ನಂತರ ಇವತ್ತು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ ನಮ್ಮ ಮಂತ್ರಿಗಳು ಭಾಳ ಪ್ರಾಮಾಣಿಕವಾಗಿ ಇವತ್ತು ಅದನ್ನು ತನಿಖೆಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು ನೀವು ಈಗ ತಾನೇ ಮಾತನಾಡುವ ಹೇಳಿದ್ರಿ ರಾಮನ ಹೆಸರು ಧರ್ಮದ ಹೆಸರಿನಿಂದ ಬಿ ಜೆ ಪಿ ಚುನಾವಣೆಗೆ ಗೆಲ್ತದೆ ಈಗ ರಾಮನ ಹೆಸರು ಬಡದೊಂದು ನಾಲ್ಕು ಚುನಾವಣೆ ಎದುರಿಸಿದ್ರು ಈಗ ರಾಮ ಮಂದಿರ ಉದ್ಘಾತ್ ಉದ್ಘಾಟನೆ ಆಗಿದೆ ಈಗ ಉದ್ಘಾಟನೆಯಾದಂಥ ಎನ್ ಕ್ಯಾಶ್ ಅವರು ಮಾಡೋದಿಲ್ವಾ ಅದು ಮಾತ್ರ ಮಾಡೋದಿಲ್ಲ ಅವರು ಮಾಡಿದ್ದೇನಾದರೂ ಕೆಲಸ ಉಂಟಾ ಹೇಳಲಿಕ್ಕೆ ಬೇರೆ ಜನಪರವಾದಂತ ಉದ್ಯೋಗ ಸೃಷ್ಟಿ ಉದ್ಯಮ ಸೃಷ್ಟಿ ಅಥವಾ ಗಡಿ ಭಾಗದಲ್ಲಿ ನಮ್ಮ ದೇಶವನ್ನ ಕಾಪಾಡಿದ್ದಾಗ್ಲಿ ಅಥವಾ ಏನಾದರೂ ಮೂಲಭೂತ ಸೌಕರ್ಯಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾಗ್ಲಿ ಡಾಲರ್ ಮೌಲ್ಯದ ಬಗ್ಗೆ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಆಗ್ಲಿ ಏನಾದ್ರೂ ಬೇರೆ ಮಾಡಿದ್ ನರೇಂದ್ರ ಮೋದಿಯವ್ರು ರಾಮ ಮಂದಿರದ ಹೆಸರಲ್ಲೇ ಇಪ್ಪತ್ತು ವರ್ಷ ಪಕ್ಷ ಕಟ್ಟಿದ್ರು ಇವತ್ತು ರಾಮ ಮಂದಿರ ಆಯ್ತು ಒಂದು ಚುನಾವಣೆ ಅದರ ಹೆಸರಲ್ಲಿ ಗೆಲ್ಲುವ ಪ್ರಯತ್ನ ಮಾಡ್ತಾರೆ ಅದು ಗೆದ್ರೆ ನೆಕ್ಸ್ಟ್ ಕೃಷ್ಣ ಮತ್ತೆಲ್ಲ ಇದ್ದಾರಲ್ಲ ದೇವರು ತುಂಬಾ ಇದ್ದಾರೆ ನಮ್ಮ ದೇಶದಲ್ಲಿ ಇನ್ಯಾವುದೋ ಒಂದು ಮಂದಿರದ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಸ್ವಲ್ಪ ವರ್ಷ ಎಳೆಯುವ ಪ್ರಯತ್ನ ಮಾಡ್ತಾರೆ ಆದರೆ ಒಂದಲ್ಲ ಒಂದು ದಿನ ಜನರಿಗೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಅನ್ನ ಆಹಾರ ಉದ್ಯೋಗ ವಿದ್ಯೆ ಆರೋಗ್ಯ ಇದೆಲ್ಲ ಜನರಿಗೆ ಅರಿವು ಆಗ್ತದೆ ಆ ಸಂದರ್ಭದಲ್ಲಿ ಬಿ ಜೆ ತಿರಸ್ಕರಿಸ್ತಾರೆ ಅಲ್ಲಿವರೆಗೆ ಬದುಕ್ತಾರ ಅದು ಗೊತ್ತಿಲ್ಲ ಇವರು ದೇಶವನ್ನ ಯಾವ ಮಟ್ಟದಲ್ಲಿ ಇಡ್ತಾರೆ ದೇಶದ ಜನರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅದು ರಾಮನೇ ಈಗ ನಮ್ಗೆ ಸರಿ ಈಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಗಮನಿಸುವಾಗ ಕಾಂಗ್ರೆಸ್ ತನ್ನ ಶಸ್ತ್ರಾಸ್ತ್ರವನ್ನು ತ್ಯಾಗ ಮಾಡಿ ಕೂತಿದೆ ಹಾಗೆ ಭಾಸವಾಗ್ತಾ ಉಂಟು ಇದೊಂದು ಗೊಂದಲದ ಗುಡ್ನಲ್ಲಿ ಇನ್ನೊಂದು ಪ್ರಶ್ನೆ ಅಬ್ಬರದ ಪ್ರಚಾರ ಆಗಲಿ ಅಭ್ಯರ್ಥಿ ಆಗಲಿ ಒಂದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸಾಗಲಿ ಆಗಲಿ ಇದೇನು ಕಂಡು ಬರ್ತಾ ಇಲ್ಲ ಬಿ ಜೆ ಪಿಯವರು ಇನ್ನೂ ಚುನಾವಣೆ ಆಯೋಗ ಇಲೆಕ್ಷನ್ ಡಿಕ್ಲೇರ್ ಮಾಡಿದೆ ಆ ರೀತಿಯಲ್ಲಿ ಇದ್ದಾರೆ ಅವರು ಇದೇನು ಅದು ಗೊಂದಲ ಯಾಕಂದರೆ ಬಿ ಜೆ ಪಿ ಹತ್ರ ಸಿಟ್ಟಿಂಗ್ ಎಂ ಪಿ ಇದ್ದಾರೆ ಮತ್ತು ಈ ಥರ ಎಲ್ಲ ನರೇಂದ್ರ ಮೋದಿ ಮತ್ತೆಲ್ಲ ರಾಮ ಮಂದಿರ ಇದೆಲ್ಲ ವಿಚಾರಗಳಿದೆ ನಮ್ಮ ಪಕ್ಷ ಸಹಜವಾಗಿ ಇಲ್ಲಿ ಕಳೆದ ಬಾರಿ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬಂದರೂ ಸಹಜವಾಗಿ ಅವರ ಜಾಸ್ತಿ ಗಮನ ಸರ್ಕಾರ ನಡೆಸೋದ್ರಲ್ಲಿದೆ ಇವತ್ತು ಗ್ಯಾರಂಟಿ ಯೋಜನೆಗಳೆಲ್ಲ ಜನರಿಗೆ ತಲುಪಬೇಕೇಳಿ ನಮ್ಮ ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಹೇಳಿದ ಗೊಂದಲ ಯಾಕೆ ಅಂದರೆ ಇಲ್ಲಿ ಈ ಜಿಲ್ಲೆಯಲ್ಲಿ ನಮ್ಮದು ಎಮ್ ಎಲ್ ಎ ಇಲ್ಲ ಶೂನ್ಯ ಸಾಧನೆ ಚಿಕ್ಕಮಗಳೂರಲ್ಲಿ ಇದ್ದಾರೆ ಅಂದರೆ ಈ ಕ್ಷೇತ್ರದಲ್ಲಿ ಸೊ ಎಲ್ಲ ಒಂದು ಕಡೆ ಇನ್ನು ಕಾರ್ರ್ಡಿನೇಷನ್ ಆಗಬೇಕು ಇಲ್ಲಿ ಎಮ್ ಎಲ್ ಎ ಇಲ್ಲದ ಕಾರಣ ಸರಿಯಾದಂಥ ಒಂದು ಕೋಆರ್ಡಿನೇಷನ್ ಇಲ್ಲ ಒಂದು ಚುನಾವಣೆಯ ನಿಟ್ಟಿನಲ್ಲಿ ಹೆಜ್ಜೆ ಇಡುವಂಥ ಸಂದರ್ಭದಲ್ಲಿ ಅದೆಲ್ಲ ಸರಿ ಆಗ್ತದೆ ಸರಿ ಒಂದು ವೇಳೆ ಅಭ್ಯರ್ಥಿ ನೀವು ಆಯ್ಕೆ ಮಾಡಿದ್ರೆ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಪ್ರಖ್ಯಾತಿಯನ್ನು ಪಡೆದಂತಹ ಕೆಲವು ಅಭ್ಯರ್ಥಿಗಳಿದ್ದಾರೆ ಕೆಲವು ಆಕಾಂಕ್ಷಿಗಳಿದ್ದಾರೆ ಅವರ ಮೇಲೆ ಏನು ಹೈಕಮಾಂಡ್ ಏನಾದರೂ ಮನಸ್ಸು ಮಾಡಿದೆಯಾ ನಿಮ್ಮ ತಲೆಯಲ್ಲಿ ಏನಾದರೂ ಇದೆಯಾ ಪಕ್ಷದ ಹೈಕಮಾಂಡ್ ಒಂದು ಅಧಿಕೃತವಾಗಿ ಯಾರ್ಯಾರು ಆಕಾಂಕ್ಷಿಗಳು ಅವರ ಹತ್ರ ಅರ್ಜಿ ತಗೊಳ್ಳೋದಾಗಲಿ ಅಥವಾ ಆ ಥರ ಒಂದು ಯಾರು ಅಬ್ಸರ್ವರ್ಸ್ ಬಂದು ಆಕಾಂಕ್ಷಿಗಳನ್ನು ಯಾರು ಅಂತ ಮಾತಾಡಿಸೋದಾಗ್ಲಿ ಅಂತ ಕಾರ್ಯಕ್ರಮಗಳನ್ನು ಇನ್ನು ಪ್ರಾರಂಭ ಮಾಡಲಿಲ್ಲ ಆದ್ರೂ ತಾವು ಹೇಳಿದಾಗೆ ಚಿಕ್ಕಮಂಗ್ಳೂರಿನಲ್ಲಿ ಮೂರ್ನಾಲ್ಕು ನಾಯಕರುಗಳು ಒಂದಿಷ್ಟು ಬಹಿರಂಗವಾಗಿ ತಾವು ಆಕಾಂಕ್ಷಿಗಳಂತ ಹೇಳಿದ್ದು ಮತ್ತು ಒಂದಿಷ್ಟು ಈ ಭಾಗದಲ್ಲಿ ಕೂಡ ಅವರು ಸಂಚಾರ ಮಾಡಿ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಭೇಟಿ ಮಾಡೋದು ಕಾರ್ಯಕರ್ತರನ್ನು ಭೇಟಿ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗ ಮಾಧ್ಯಮದವರು ಜಯಪ್ರಕಾಶ್ ಹೆಗ್ಡೆಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಎಲ್ಲಿಯವರೆಗೆ ಅಂದರೆ ಅಂಶುಮಾನ್ ಗೌಡ ಮತ್ತು ಜಯಪ್ರಕಾಶ್ ಹೆಗ್ಡೆ ನಡುವೆ ಯಾರು ಪ್ರಬಲ ಆಕಾಂಕ್ಷಿ ಅಂತ ಇದೆ ನೀವೇನು ಹೇಳ್ತೀರಿ ಮೊದಲನೇದಾಗಿ ಜಯಪ್ರಕಾಶ್ ಹೆಗ್ಡೆ ಎಲ್ಲೂ ಬಹಿರಂಗವಾಗಿ ತಾನೊಬ್ಬ ಆಕಾಂಕ್ಷಿ ಅಂತ ಹೇಳಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವರ ಕೆಲವು ವಿಡಿಯೋಗಳು ಪ್ರಸಾರಗೊಳ್ತಾ ಇವೆ ಅವರು ಕಾಂಗ್ರೆಸ್ಗೆ ಬರುವಂಥ ರೀತಿಯಲ್ಲಿ ಅದರಲ್ಲಿ ದಾಟಿ ಇದೆ ನೋಡಿ ಕಾಂಗ್ರೆಸ್ಗೆ ಬರುವ ರೀತಿಯಲ್ಲಿ ಅವರು ಬರ್ಬೋದು ಅದು ಬೇರೆ ವಿಷಯ ಆದರೆ ಅವರು ಅಭ್ಯರ್ಥಿ ಆದರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಒಂದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಓಟಿಗಾಗಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಗಿಮಿಕ್ ಮಾಡಿದರು ಅದು ಸಂವಿಧಾನ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅದರೊಂದು ಗಿಮಿಕ್ ಮಾಡಿದರು ನಿಮಗೆ ನೆನಪಿರ್ಬೋದು ಮುಸ್ಲಿಮರಿಗೆ ಇದ್ದಂಥ ಮುಸ್ಲಿಂ ಸಮುದಾಯಕ್ಕಿದ್ದಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿದರು ಹೇಳಿದ್ದು ಮಾತ್ರ ಅದು ಕೇಳಿ ಅದು ಹೇಳುವಾಗ ಅವರಿಗೂ ಗೊತ್ತಿರಬಹುದಿತ್ತು ಅಂದರೆ ಅದಕ್ಕೆ ಕಾನೂನು ಅವಕಾಶ ಕೊಡೋದಿಲ್ಲ ಅದು ಬೇರೆ ವಿಷಯ ಆದರೆ ಚುನಾವಣೆಯ ಲಾಭ ಅದನ್ನು ಪಡೀಲಿಕ್ಕೆ ಹೇಳಿದರು ಹೇಳುವಾಗ ಅವ್ರು ಏನು ಹೇಳಿದರು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು ಆಯೋಗದಿಂದ ಕೊಟ್ಟಂತ ಮಧ್ಯಂತರ ವರದಿಯ ಆಧಾರದಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಈಗ ಜಯಪ್ರಕಾಶ್ ಹೆಗ್ಡೆಯವರು ಅದನ್ನ ಆ ಸಂದರ್ಭದಲ್ಲಿ ತಿರಸ್ಕಾರ ಮಾಡಲಿಲ್ಲ ನಾನು ಅಂಥದ್ದನ್ನು ಕೊಡಲಿಲ್ಲ ಹೇಳಿ ಈಗ ಬಿ ಜೆ ಪಿಯವ್ರಿಗೇನಾಗಿದೆ ಗೊತ್ತಾ ನಾನು ಸ್ಪಷ್ಟವಾಗಿ ಬೇಕಾದ್ರೆ ತಾವು ಒಂದು ಸಲ ಬಿ ಜೆ ಪಿ ಯಾರನ್ನು ಬೇಕಾದರೂ ಕರೆಸಿ ಕೂತ್ಕೊಳಿಸಿ ನನ್ನೊಟ್ಟಿಗೆ ಮಾತಾಡುವ ಬಿ ಜೆ ಏನಾಗಿದೆ ಒಂದು ಇಪ್ಪತ್ತೈದು ವರ್ಷದಿಂದ ಮುಸಲ್ಮಾನರು ಹಾಳು ಅಂತ ಒಂದು ಸ ಒಂದು ಜನರ ತಲೆಯಲ್ಲಿ ತುಂಬಿದ್ದಾರೆ ಈಗ ಕಳೆದ ಕೆಲವು ವರ್ಷದಿಂದ ನಾವು ಏನಾದರೂ ಮುಸಲ್ಮಾನರ ವಿರುದ್ಧ ಮಾಡಿದ್ದೇವೆ ಹೇಳಿದ್ರು ಅವ್ರಿಗೆ ಓಟ್ ಸಿಗ್ತದೆ ಈಗ ಅವರು ಸಿ ಎ ಮುಸಲ್ಮಾನರ ವಿರುದ್ಧ ಯೂನಿಫಾರ್ಮ್ ಸಿವಿಲ್ ಕೋಡು ಮುಸಲ್ಮಾನರ ವಿರುದ್ಧ ಇವನ್ ರಾಮ್ ಮಂದಿರ್ ಹೇಳುದು ತೀನ್ ತಲಾಕ್ ಅವ್ರು ಏನು ಕೂಡ ಬೇರೆ ಮಾತಾಡುದಿಲ್ಲ ನಿಮ್ಮ ಬೀಫ್ ಬ್ಯಾನ್ ಆಮೇಲೆ ಲವ್ ಜಿಹಾದ್ ಅವರದೇನು ಸಿಂಗಲ್ ಪಾಯಿಂಟ್ ನಿಜ ನೀವೇ ಹೇಳ್ತಾ ಇದ್ದೀರಿ ಇದೀರಾ ಅಂದ್ರೆ ನಾವು ಮುಸಲ್ಮಾನರ ವಿರುದ್ಧ ಏನೋ ಒಂದು ಮಾಡಿದ ತಕ್ಷಣ ಆಲ್ರೆಡಿ ಮುಸಲ್ಮಾನರ ಹಾಳು ಎಂಬುವಂತದ್ದು ಮುಸಲ್ಮಾನರಿಂದ ಈ ದೇಶಕ್ಕೆ ಅಪಾಯ ಇದೆ ಅಂತ ನಂಬಿದ ಹಿಂದೂಗಳು ನಮ್ಗೆ ಓಟ್ ಹೇಳಿ ಒಂದು ಅವರ ಒಂದು ಸೈಕಾಲಜಿ ಅದಕ್ಕೆ ಜಯಪ್ರಕಾಶ್ ಹೆಗಡೆ ಬಾಯಿ ಯಾಕೆ ಮುಚ್ಚಿದ್ರು ಅವ್ರು ಹೇಳ್ತಾರಲ್ಲ ನಾನು ಬಿಜೆಪಿಯಲ್ಲಿ ಇದ್ರು ಜಾತ್ಯ ಅತೀತ ಅಂತ ಅವರು ಎದ್ದು ಅಲ್ಲ ಕೂಡ ಓಪನ್ ಸ್ಟೇಟ್ಮೆಂಟ್ ಬಗ್ಗೆ ಪರವಾಗಿ ನೀಡಿಲ್ಲ ಇವರ ಹೆಸರು ಬೊಮ್ಮಾಯಿ ಅವರು ಹೇಳಿದಾರಲ್ಲ ನಾನು ಅಂತ ವರದಿ ಕೊಟ್ಟಿಲ್ಲ ನನ್ನ ಸ್ಪಷ್ಟೀಕರಣ ರಾಜೀನಾಮೆ ಕೊಟ್ಟು ಬರ್ಬೇಕಿತ್ತಲ್ಲ ಇತ್ತೀಚೆಗೆ ಅವರು ಹೇಳ್ತಾ ಇದ್ದಾರೆ ಹೇಳಿ ಸುದ್ದಿ ಉಂಟು ನಾನು ಕೊಡ್ಲಿಲ್ಲ ಅದು ಇವತ್ತಿಗೆ ಅದಕ್ಕೆ ತೂಕ ಇಲ್ಲ ಯಾಕಂದ್ರೆ ಕೋರ್ಟ್ ಅದನ್ನು ಕ್ವಾಶ್ ಮಾಡಿ ಆಯ್ತು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಅದನ್ನ ನಮ್ಮ ದೇಶದಲ್ಲಿ ಒಂದು ಜುಡಿಶಿಯರಿ ಸುಪ್ರೀಮೇಸಿ ಅಂತಿದೆ ಯಾವುದೇ ಕಾನೂನು ಕಾನ್ಸ್ಟಿಟ್ಯೂಷನ್ ಎಗೇನ್ಸ್ಟ್ ಇದ್ರೆ ಅಥವಾ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆದರೆ ಆ ಕಾನೂನನ್ನ ನೀವು ಎಷ್ಟೇ ಇದರಲ್ಲಿ ಮಾಡಿದ್ರು ಸಂಸತ್ನಲ್ಲಿ ವಿಧಾನಸಭೆಯಲ್ಲಿ ಮಾಡಿದ್ರು ಕೂಡ ಹೈ ಸುಪ್ರೀಂ ಕೋರ್ಟ್ ಅದನ್ನು ಕ್ವಾಶ್ ಮಾಡ್ಬೋದು ಹೌದು ಅಲ್ವಾ ಹಾಗಾಗಿ ಇದಕ್ಕೆ ಇದಕ್ಕೆ ಬೊಮ್ಮಾಯಿಯವರೇ ಅಫಿಡಾವಿಟ್ ಹಾಕಿದರು ನಾವೀಗ ಮಾಡೋದಿಲ್ಲ ಹೇಳಿ ಯಾಕಂದರೆ ಅಲ್ಟಿಮೇಟ್ಲಿ ನಮ್ಮಲ್ಲಿ ಸಂವಿಧಾನ ಸುಪ್ರೀಂ ನಾನು ಹೇಳಿದ್ದು ಜಯಪ್ರಕಾಶ್ ಹೆಗ್ಡೆ ಅವರ ಕಮಿಟ್ಮೆಂಟ್ ಬಗ್ಗೆ ಮೊದಲನೇದಾಗಿ ಅವರು ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳ್ತಾ ಹೇಳ್ತಾ ಬಿ ಜೆ ಪಿಗೋದ್ರು ಅಲ್ಲೇ ಒಬ್ಬರದು ವ್ಯಕ್ತಿತ್ವವನ್ನು ನಾವು ನಾನೇನು ಬಿ ಜೆ ಪಿಗೆ ಓದೋದು ತಪ್ಪಂತ ಹೇಳೋದಿಲ್ಲ ಸೆಕ್ಯುಲರ್ ಅಂತ ಹೇಳಿಕೊಳ್ಳುವ ವ್ಯಕ್ತಿ ಅಲ್ಲಿ ಸೂಟ್ ಆಗೋದಿಲ್ಲ ಶೋಭಾಕರನ್ ಲಾಜೆ ನಾನು ಅಡ್ಮೈರ್ ಮಾಡ್ತೇನೆ ಯಾಕೆ ಹೇಳಿ ಶಿ ಬಿಲಾಂಗ್ಸ್ ಟು ಸೇಮ್ ಸ್ಕೂಲ್ ಆಫ್ ಥಾಟ್ ಅಲ್ಲಿಂದ ಬಂದಿದ್ದಾರೆ ಹಾಗೆ ಮಾತಾಡ್ತಾರೆ ಶಿ ಇಸ್ ಕಮಿಟೆಡ್ ಟು ದ್ಯಾಟ್ ಥಾಟ್ ಅಲ್ಲಿಂದ ಬಂದಿದ್ದಾರೆ ಹಾಗೆ ಮಾತಾಡ್ತಾರೆ ಆದರೆ ಪ್ರಮೋದ್ ಮಧುರಾಜ್ ಜಯಪ್ರಕಾಶ್ ನಾಳೆ ಕಾಂಟ್ರವರ್ಸಿ ಆಗ್ಬೋದು ಅಮೃಶ್ರೇಣಿ ಅವರು ಹೇಳ್ತಿದ್ದಾರೆ ವೈರಲ್ ಮಾಡಿದ್ರೆ ಕಾಂಟ್ರವರ್ಸಿ ಆಗ್ಬೋದು ಮಾಡ್ತೇನೆ ಅಂತ ಹೇಳಿ ಅಂದ್ರೆ ನೀವು ಬಂದ್ರೆ ತುಲನಾತ್ಮಕವಾಗಿ ಹೇಳಿದ್ರಿ ಈಗ ನನಗೆ ಐ ಆಮ್ ಸೆಕ್ಯುಲರ್ ನನಗೆ ರಿವಾಲ್ವರ್ ಇಟ್ಟರು ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ನಾನು ಸಾಯ್ಲಿಕ್ಕಾದರೂ ಪ್ರಿಫರ್ ಮಾಡ್ತೇನೆ ಈ ಶೋಭಾ ಕರಂದ್ಲಾಜೆ ಅಂತವರು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಮತ್ತು ಆ ಕೋಮುವಾದದ ಪ್ರೊಡಕ್ಟ್ ಅವರು ಅವರು ಅದಕ್ಕೆ ಸರಿಯಾಗಿ ಮಾತಾಡ್ತಾರೆ ಪಾಪ ಸಿ ಟಿ ರವಿ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಆದರೆ ಈ ಪ್ರಮೋದ್ ಮಧ್ವರಾಜು ಜಯಪ್ರಕಾಶ್ ಹೆಗ್ಡೆ ಇವರೆಲ್ಲ ಹೇಗಂದರೆ ಅಧಿಕಾರಕ್ಕಾಗಿ ಯಾವಾಗ ಬೇಕಾದರೂ ಒಂದಿನ ನಮೋ ಅಂದರೆ ನಮಗೆ ಮೋಸ ಹೇಳಿದರು ಯಾರು ಪ್ರಮೋದ್ ಈಗ ಹೇಳ್ತಾರೆ ನರೇಂದ್ರ ಮೋದಿಯನ್ನು ನೋಡಿ ನಾನು ಅಲ್ಲಿದ್ದೇನೆ ಹೇಳ್ತಾರೆ ಅಂದರೆ ಯಾವಾಗ ತನಗೆ ಅಧಿಕಾರ ಸಿಗ್ತದೆ ಹೇಗೆ ಸಿಗ್ತದೆ ಅದಕ್ಕೆ ಬೇಕಾದಾಗೆ ಮಾತಾಡುವಂಥ ಚಾಕಚಕ್ಯತೆ ಇರುವವರು ಅವರು ಅವರನ್ನು ನಾವು ಎಕ್ಸ್ಪೋಸ್ ಮಾಡಬೇಕಲ್ಲ ಯಾಕಂದರೆ ಅವರು ಅವರಿಗೆ ನಾವು ಕೆಲಸ ಮಾಡಿದ ಒಂದು ಹಕ್ಕಿನಲ್ಲಿ ಮಾತಾಡೋದು ನಾನು ಅವರಿಲ್ಲ ಹೇಳಿ ನೋಡುವ ಅವರನ್ನು ಕರೆಸಿ ನೋಡುವ ನಾವೆಷ್ಟು ಕೆಲಸ ಮಾಡಿದ್ದೇವೆ ನಾನು ಅವರಿಗೆ ಸರಿ ಆದ್ಮೇವು ವೀಕ್ಷಕರೇ ತಾವು ನೋಡ್ತಿದ್ದೀರ ಗೊಂದಲಿನ ಗೂಡು ಉಡುಪಿನ ಕಾಂಗ್ರೆಸ್ ಈ ಕಾರ್ಯಕ್ರಮದಲ್ಲಿ ವಿರಾಮದ ಹೊತ್ತಾಗಿದೆ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ ನಮ್ಮಲ್ಲಿ ಮದ್ವೆ ಪ್ಲಾನ್ ಗಳು ಯಾವತ್ತು ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ ಯಾವತ್ತು ಲೇಟಾಗಿ ಆಗಿ ಬರೋ ನಿಮ್ ಬೆಸ್ಟ್ ಫ್ರೆಂಡ್ ಸಾರಿ ಸ್ವೀಟ್ ಹಾರ್ ನಂಗೊತ್ತು ಇದು ನಿನ್ ಸ್ಪೆಷಲ್ ದಿನ ನಾನದನ್ ಮಿಸ್ ಮಾಡ್ತೀನಾ ಅದೆಷ್ಟೇ ತಪ್ಪುಗಳು ನಡೀತಿದೆ ಅನ್ಕೊಂಡ್ರು ಎಲ್ರು ನಿನ್ನ ನೋಡಿದ ತಕ್ಷಣ ಎಲ್ಲಾನು ಪರ್ಫೆಕ್ಟ್ ಆಗತ್ತೆ ಪರಿಪೂರ್ಣ ಕ್ಷಣ Trinity Central School Perampalli, affiliated to the ICAC Board New Delhi. With our motto, Enlightenment through Knowledge, we impart value based education. Established in 2009, with over 1,000 students and 100% results from previous batches, 35 ish to 1 student teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಸತ್ಯನಾ ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ ಎಲ್ಲ ಅವರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ ಅಪ್ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಿ ಗೊಂದಲದ ಗೂಡು ಉಡುಪಿ ಕಾಂಗ್ರೆಸ್ ನಮ್ಮೊಂದಿಗಿದ್ದಾರೆ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಅಮೃಷಣ ಇವರು ಸಮೀಕ್ಷೆಗಳು ಹೇಳ್ತವೆ ಸರ್ ಸಮೀಕ್ಷೆಗಳು ಹೇಳ್ತವೆ ಕರ್ನಾಟಕದ ಲೋಕಸಭಾ ಸದಸ್ಯರಲ್ಲಿ ಒಂದರಿಂದ ಒಂಬತ್ತು ಅಂದರೆ ಒಂದಂಕಿ ಒಂದಂಕಿ ಅಭ್ಯರ್ಥಿಗಳು ಮಾತ್ರ ಗೆಲ್ಲಬಹುದು ಅಂತೇಳಿ ಸಮೀಕ್ಷೆ ಹೇಳ್ತದೆ ಇದರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇದೆಯಾ ಅಥವಾ ಈ ಸ್ಟೇಟ್ಮೆಂಟ್ ಕರೆಕ್ಟಾ ನಾನು ಯಾವ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಂಬುದಿಲ್ಲ ಯಾಕಂದ್ರೆ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾನು ಅರ್ಥ ಮಾಡ್ಕೊಂಡಿದ್ದೆ ಹೇಗೆ ಹೇಳಿದರೆ ರಾಜಕೀಯ ಎಂಬುವಂಥದ್ದು ಅತ್ಯಂತ ಅನಿರೀಕ್ಷಿತವಾದ ಕ್ಷೇತ್ರ ಅದು ಏನೂ ಆಗ್ಬೋದಿಲ್ಲ ಎಲ್ಲರ ಲೆಕ್ಕಾಚಾರವು ತಡೆ ಕೆಳಗಾಗ್ತದೆ ನೀವು ಈಗ ವೆದರ್ ರಿಪೋರ್ಟ್ ಹೇಳ್ಬೋದು ಟು ಸಮ್ ಎಕ್ಸ್ಟೆಂಡ್ ಸರಿ ಆಗ್ತದೆ ಮಳೆ ಬರ್ತದೆ ಬಿಸಿಲು ಬರ್ತದೆ ಬೇರೆ ಯಾವುದು ನೀವು ಪ್ರಿಡಿಕ್ಟ್ ಮಾಡ್ಬೋದು ರಾಜಕೀಯ ಸಾಧ್ಯವೇ ಇಲ್ಲ ಇದು ಸುಳ್ಳು ಅಂದ್ರೆ ನಾನು ಬರ್ತದೆ ಅಷ್ಟು ಏನು ನನಗೆ ಅಷ್ಟು ಗ್ರಿಪ್ ಇಲ್ಲ ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಟೈಮ್ ನೂರ ಮೂವತ್ತಾರು ಹೇಳಿದ್ದಾರೆ ನಿಮ್ಗೆ ಅವ್ರು ಹೇಳಬಹುದು ಈಗ ಈಗ ಒಂದು ಹದಿನೈದು ಹದಿನಾರು ಇಪ್ಪತ್ತು ಎಷ್ಟು ಅಂತ ಅವ್ರು ಹೇಳ್ತಾರೆ ಅವರಿಗೆ ಇಡೀ ರಾಜ್ಯದ ಮೇಲೆ ಗ್ರಿಪ್ ಉಂಟು ಯಾವ ಯಾವ ಕ್ಯಾಂಡಿಡೇಟ್ ಗೆಲ್ತಾರೆ ಯಾರ್ಯಾರಿಗೆ ಸೀಟ್ ಕೊಡ್ಬೋದು ಎಲ್ಲೆಲ್ಲಿ ಹೇಗೆ ಉಂಟು ವಾತಾವರಣ ಎಷ್ಟು ಎಂ ಎಲ್ ಎಗಳು ಜನಪ್ರಿಯ ಆಗಿದ್ದಾರೆ ಇದೆಲ್ಲ ಅವರಿಗೆ ಇರ್ತದೆ ಲೆಕ್ಕ ಅವ್ರು ಹೇಳ್ತಾರೆ ಈಗ ನಮ್ಮ ಕ್ಷೇತ್ರಕ್ಕೆ ವಿನಯ್ ಕುಮಾರ್ ಸೋರಕ್ಕೆ ಅವರು ಇದ್ರು ಕಾಪು ವಿಧಾನಸಭಾ ಕ್ಷೇತ್ರ ಆಗ್ಲಿ ಅಲ್ಲಿ ಸೋತರು ಉಡುಪಿ ಚಿಕ್ಕಮಗಳೂರು ಅದರಲ್ಲಿ ಕೂಡ ಆಕಾಂಕ್ಷಿ ಆಗಿದ್ರು ಈಗ ಅವ್ರು ದಕ್ಷಿಣ ಕನ್ನಡಕ್ಕೆ ಹೋಗ್ತಾರಂತೇಳಿ ಒಂದು ಸುದ್ದಿ ನಿಮ್ಮ ಅನಿಸಿಕೆ ಇದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವರು ಹಾಗೆ ನಿಮ್ಮ ಹತ್ರ ಹೇಳಿದ್ದಾರೆ ಮಾಧ್ಯಮದವ್ರ ಅಧಿಕೃತವಾಗಿ ಸುದ್ದಿ ಬರುತ್ತೆ ಸುದ್ದಿ ಹರಡುವವರು ಉಟ್ಸುವವರೆಲ್ಲ ತಾವೇ ಮತ್ತೆ ನನ್ನ ಹತ್ರ ಎಂತ ಕೇಳಿದ್ರೆ ನೀವು ಹತ್ರ ಇರ್ತೀರಿ ನಿಮ್ಮ ಪಕ್ಷದಲ್ಲಿ ಬರುತ್ತೆ ರಾಜ್ಯ ಮಟ್ಟದ ನಾಯಕರು ಅವರು ಮತ್ತೆ ಅವರು ಎಮ್ ಎಲ್ ಎ ಆಗಿದ್ದದ್ದು ಮುಂಚೆ ಪುತ್ತೂರಲ್ಲಿ ಆಮೇಲೆ ಇಲ್ಲಿ ಬಂದು ಎಂ ಪಿ ಆದರು ಆಮೇಲೆ ಕಾಪುಲಿ ಎಮ್ ಎಲ್ ಎ ಆದರು ಸೊ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೀನಿಯರ್ ಮೋಸ್ಟ್ ಹಿರಿಯ ನಾಯಕರವರು ಸೊ ಹಾಗಾಗಿ ಅವರು ದಕ್ಷಿಣ ಕನ್ನಡಕ್ಕೂ ಹೋಗ್ಬೋದು ಉಡುಪಿಯಲ್ಲಿ ಇರ್ಬೋದು ಅಂದರೆ ಆ ನಿಟ್ಟಿನಲ್ಲಿ ಅಂಥ ಸುದ್ದಿಗಳು ಇರ್ತವೆ ಅದು ಅವರು ಅವರಿಗೆ ಬಿಟ್ಟ ವಿಚಾರ ನನಗೆ ಗೊತ್ತಿಲ್ಲ ನಡುವೆ ಈಗ ನೀವು ಶೋಭಾ ಕರಂದ್ಲಿಯ ಕರಂದ್ಲಾಜಿ ಅವರ ವಿಚಾರ ತೆಗೆದ್ರಿ ಅವರು ಇತ್ತೀಚೆಗೆ ಅಪರೂಪವಾಗಿದ್ದಾರೆ ಅಂತ ಹೇಳಿ ಅಪರೂಪ ಆದರೂ ಕೂಡ ಅದೇ ಅಭ್ಯರ್ಥಿಯನ್ನು ನಾವು ನಿಲ್ಲಿಸ್ತೇವೆ ಯಾಕೆಂದರೆ ಅವರನ್ನು ಎದುರಿಸುವಂಥ ಯಾವುದೇ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಯಾರು ಹೇಳ್ತಾರೆ ಬಿ ಜೆ ಪಿಯವರು ಅದೇ ಅಭ್ಯರ್ಥಿಯನ್ನು ನಿಲ್ಲಿಸ್ತೇವೆ ಅಂತ ಬಿಜೆಪಿಯವರು ಹೇಳಲಿಲ್ಲ ಅವರು ಹೇಳಿದರು ಶೋಭಾ ಕಿರಣ್ ರಾಜ್ ಹ್ಞೂ ನಾನೇ ನಿಲ್ತೇನೆ ಹೇಳಿ ಮತ್ತೆ ಬಿ ಜೆ ಪಿಯವರು ರಾಜಕೀಯ ಪಕ್ಷ ಅಲ್ಲ ಅವರು ನಮ್ಮ ಕಾಂಗ್ರೆಸ್ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಅವರು ಅದು ಅವರ ಭಾಷೆ ಹಾಗೆ ಇರ್ತದೆ ಸಹಜವಾಗಿ ಅದರ ಅರ್ಥ ಏನು ಕಾಂಗ್ರೆಸ್ ಈ ಕ್ಷೇತ್ರದಲ್ಲೆಲ್ಲ ಗೆಲ್ಲೇ ಇಲ್ವಾ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ಸೇ ಜಾಸ್ತಿ ಗೆದ್ದಿದೆ ಸ್ವಾತಂತ್ರ್ಯ ನಂತರ ಒಂದೊಂದು ಕಾಲಘಟ್ಟ ಅದು ಒಂದು ಸ್ವಲ್ಪ ವರ್ಷ ಕೆಲವು ಬರ್ತಾರೆ ಗೆಲ್ತಾರೆ ಸೋಲ್ತಾರೆ ಯಾರೂ ಶಾಶ್ವತ ಅಲ್ಲ ವಾಜಪೇಯಿ ಅಡ್ವಾಣಿ ಒಮ್ಮೆ ಆಡಳಿತ ಮಾಡುವಾಗ ಇಡೀ ದೇಶದ ಜನರು ಇನ್ನೊಂದು ಇಪ್ಪತ್ತು ವರ್ಷ ಇವರೇ ಅಂತ ಹೇಳಿದರು ಇಂಡಿಯಾ ಇಸ್ ಶೈನಿಂಗ್ ಇಂಡಿಯಾ ಇಸ್ ಶೈನಿಂಗ್ ಫೀಲ್ ಗುಡ್ ಫ್ಯಾಕ್ಟರ್ ಹೇಳಿದರು ಆದರೆ ಇಂಡಿಯಾ ವಾಸ್ ನಾಟ್ ಶೈನಿಂಗ್ ಪೀಪಲ್ ವೇರ್ ನಾಟ್ ಫೀಲಿಂಗ್ ಗುಡ್ ಅದಕ್ಕೆ ಅವರನ್ನು ತೆಗೆದು ಮನೆಗೆ ಕಳಿಸಿ ಸೋನಿಯಾ ಗಾಂಧಿಯನ್ನು ಆಯ್ಕೆ ಮಾಡಿದ್ರು ಹಾಗೆ ಈ ಮೋದಿ ಅಮಿತ್ ಶಾದ್ರೂ ಶಾಶ್ವತ ಅಲ್ಲ ಎನಿ ಟೈಮ್ ಏನೂ ಆಗ್ಬೋದು ರಾಜಕೀಯದಲ್ಲಿ ಸರಿ ಮೊದಲನ ಎಲೆಕ್ಷನ್ ದಿನ್ ಎರಡನೇ ಎಲೆಕ್ಷನ್ ಹದಿನೈದು ಲಕ್ಷ ಮೂರನೇ ಎಲೆಕ್ಷನ್ ಡ್ರಾಮಾ ಅವರ ಪ್ರಭಾವ ಮತ್ತು ಅವ್ರು ಹೇಳ್ತಾರೆ ನಾವು ನಾಲ್ನೂರು ಸೀಟು ಗೆಲ್ತೇವೆ ಹೇಳಿ ಈ ಸ್ಟೇಟ್ಮೆಂಟ್ಗಳು ಎಲ್ಲಿಯಾದರೂ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಅದರಲ್ಲಿಯೂ ಕೂಡ ಕರಾವಳಿಯಲ್ಲಿ ಹೆಚ್ಚು ಪ್ರಾಬಲ್ಯವನ್ನು ಬಿ ಜೆ ಪಿ ಹೊಂದಿದೆ ಹಿಂದುತ್ವದ ಅಜೆಂಡ ಇದೆ ಅದು ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಹುಮ್ಮಸ್ಸು ಏನಿದೆ ಎನರ್ಜಿ ಲೆವೆಲ್ ಏನಿದೆ ಅದನ್ನು ಕಡಿಮೆ ಮಾಡುತ್ತಾ ಹಾಗೇನಿಲ್ಲ ಆದರೆ ನಾನು ಸುಳ್ಳು ಹೇಳಬಾರ್ದು ಕಾಂಗ್ರೆಸ್ ಕಾರ್ಯಕರ್ತರು ಉಡುಪಿಯಲ್ಲಿ ಈಗ ಏನಾಗಿದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಎಲ್ಲ ಜಿಲ್ಲೆಯಲ್ಲಿ ಬಂದಾಗ ಒಂದಿಷ್ಟು ಸಹಜವಾಗಿ ಆ ನಿರಾಶೆಯಲ್ಲಿ ಇದ್ದಾರೆ ಮತ್ತು ಆ ನಿರಾಶೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ತೀವ್ರವಾಗಿ ಚುರುಕು ಈಗ ಮಾಡಿದರೆ ನಮ್ಮ ಕೆ ಪಿ ಸಿ ಸಿ ಇಂದು ಜಿಲ್ಲಾ ಕಾಂಗ್ರೆಸ್ಸಿಂದ ಅಂಥ ಯಾವ ಭಾವನೆಗಳು ಕೂಡ ಅವರನ್ನು ಅಡ್ಡಿ ಮಾಡುವುದಿಲ್ಲ ಯಾಕಂದರೆ ಕಾಂಗ್ರೆಸ್ ನನ್ನ ಹೃದಯದಿಂದ ಒಂದು ಕಾಂಗ್ರೆಸ್ಗೋಸ್ಕರ ನಾನು ಕೆಲಸ ಮಾಡ್ತೇ ಹೇಳುವಂಥ ಸಹಸ್ರಾರು ಸಹಸ್ರಾರು ಕಾರ್ಯಕರ್ತರು ಉಡುಪಿಯಲ್ಲಿದ್ದಾರೆ ಮತದಾರರು ಇಲ್ಲದೆ ಇರ್ಬೋದು ಕಾರ್ಯಕರ್ತರು ಇದ್ದಾರೆ ಅವರಿಗೆ ಯಾವ ಮೋದಿಯ ಭಯವೂ ಇಲ್ಲ ಯಾವ ಡಿಸ್ಕರೇಜ್ಮೆಂಟ್ ಇಲ್ಲ ಯಾ ಅಂದರೆ ಕಾಂಗ್ರೆಸ್ಗೋಸ್ಕರವೇ ಕೆಲಸ ಮಾಡುವಂಥವ್ರು ಇದ್ದಾರೆ ಹ್ಞೂ ಹ್ಞೂ ಈಗ ಮೊನ್ನೆ ನಡೆದಂಥ ಮಂಗಳೂರಿನ ಶಾಲೆಯ ವಿಚಾರ ತಾವು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತೀರಿ ವೇದ ವ್ಯಸ್ಕಾಮರೆ ಓಪನ್ ಫೇಸ್ ಟು ಫೇಸ್ ಚರ್ಚೆಗೆ ಬನ್ನಿ ಸುಮ್ಮನೆ ಶಾಲೆಯ ಮಕ್ಕಳಲ್ಲಿ ಗೊಂದಲವನ್ನು ಸೃಷ್ಟಿಸಬೇಡಿ ಅದರಲ್ಲಿ ವೇದ ಕಾಮಸ್ ವೇದ ಅವರು ಹೇಳ್ತಾರೆ ನಾನು ಶಾಸಕನಾಗಿ ಇಲ್ಲಿ ಬಂದಿಲ್ಲ ಒಬ್ಬ ಹಿಂದೂ ಆಗಿ ಬಂದಿದ್ದೇನೆ ಅಂಥೇಳಿ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಬೆಂಬಲ ಸಾಮಾನ್ಯವಾಗಿ ಅವರಿಗೆ ಇರುತ್ತೆ ಇದು ಎಷ್ಟು ಸರಿ ಅದು ಏನಾಗಿದೆ ಹೇಳಿದರೆ ಬ ಕಾಂಗ್ರೆಸ್ಸಿಂದ ಒಂದು ತಪ್ಪಾಗಿದೆ ಕಾಂಗ್ರೆಸ್ ಸರ್ಕಾರಗಳನ್ನು ಒಳ್ಳೆ ಕೊಡ್ತಾ ಹೋಗಿದೆ ಒಳ್ಳೆ ಒಳ್ಳೆ ಸರ್ಕಾರಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆದರೆ ಕಾಂಗ್ರೆಸ್ನ ಪ್ರಮುಖವಾದಂಥ ಸಿದ್ಧಾಂತ ಏನಿದೆ ಈ ದೇಶದ ಸಂವಿಧಾನ ಈ ದೇಶದಲ್ಲಿ ಧರ್ಮ ಎಲ್ಲಿರಬೇಕು ಧರ್ಮದ ಪಾತ್ರ ಏನು ಜಾತ್ಯತೀತತೆ ಅಂದರೆ ಏನು ಧರ್ಮ ನಿರಪೇಕ್ಷ ಸರ್ಕಾರ ಅಂದರೆ ಏನು ಇದನ್ನೆಲ್ಲ ಜನಸಾಮಾನ್ಯರಿಗೆ ಕಲಿಸುವ ಒಂದು ಪರಿಣಾಮಕಾರಿಯಾಗಿ ಕಲಿಸುವಂಥ ಕೆಲಸ ಕಾಂಗ್ರೆಸ್ಸಿಂದ ಆಗಲಿಲ್ಲ ಇದಕ್ಕೆ ತದ್ವಿರುದ್ಧವಾಗಿ ಹಿಂದುತ್ವ ಹಿಂದೂ ರಾಷ್ಟ್ರ ಇದು ನಮ್ಮದು ಮುಸಲ್ಮಾನರು ಇದನ್ನು ಇಸ್ಲಾಂ ರಾಷ್ಟ್ರ ಮಾಡ್ತಾರೆ ಇನ್ನೊಂದು ಅದು ಇದು ಹೇಳಿ ಎಲ್ಲ ಸುಳ್ಳು ಕಟ್ಟು ಕತೆಗಳನ್ನು ಬಿ ಜೆ ಪಿಯವರು ಪರಿಣಾಮಕಾರಿಯಾಗಿ ಜನರ ಮನಸ್ಸಲ್ಲಿ ಬಿತ್ತಿ ಆಗಿದೆ ಹಾಗಾಗಿ ವೇದ ಕಾಮತ್ ಅವರಿಗೆಲ್ಲ ವೇದಿಕೆ ರೆಡಿ ಉಂಟವರು ಅವ್ರೇನು ಮಾಡಿದಲ್ಲ ಇದು ಒಂದು ಇಪ್ಪತ್ತು ವರ್ಷದಿಂದ ಅವ್ರ ಹೋಗಿ ಕುಣಿಯುವುದು ಅಷ್ಟೇ ಹಿಂದೂ ಆಗಿ ಹೋಗ್ಲಿಕ್ಕೆ ಅವರು ಹಿಂದೂವಿನ ಎಂಬತ್ತು ಕೋಟಿ ಜನರ ಧರ್ಮಗುರುವ ಅವರಿಗೆಲ್ಲ ಬರೆದುಕೊಟ್ಟಿದ್ದಾರೆ ನಮಗೆ ಸಮಸ್ಯೆ ಆದರೆ ನೀವು ಹೋಗಿ ಹೇಳಿ ಅವರ ಬ್ರ್ಯಾಕೆಟ್ನ ಒಳಗೆ ಇಲ್ಲದಂಥ ಕೋಟ್ಯಾಂತರ ಹಿಂದೂಗಳಿಲ್ವಾ ವಿ ಎಚ್ ಪಿ ಬಿ ಜೆ ಪಿಯ ಚೌಕಟ್ಟಿನ ಒಳಗೆ ಇಲ್ಲದಂಥ ಹಿಂದೂಗಳು ಒಳಗಿದ್ದವರಿಗಿಂತ ಹತ್ತು ಪಟ್ಟು ಜಾಸ್ತಿ ಇದ್ದಾರೆ ಅವರು ಕೆಲಸ ಮಾಡಿಕೊಂಡು ಅವರ ಪಾಡಿಗೆ ಮನೆಯಲ್ಲಿ ರಾಮನ ಭಜನೆಯೋ ಗೋಪೂಜೆಯೋ ಮಾಡಿಕೊಂಡು ಧಾರ್ಮಿಕವಾದಂಥ ಜೀವನ ಮಾಡ್ತಾ ಇದ್ದಾರೆ ಅದನ್ನು ರಾಜಕೀಯಕ್ಕೆ ಬಳಸ್ತಾ ಇಲ್ಲ ಇವರಿಗೇನಾಗಿದೆ ಇವರಿಗೆ ಅಭಿವೃದ್ಧಿ ಕೆಲಸ ಇಲ್ಲ ನನಗೆ ತೋರಿಸಿ ನೀವು ವೇದಾಭ್ಯಾಸ ಕಾಮ ಹತ್ರ ಎಲ್ಲಿಯಾದರೂ ಗಟ್ಟಿ ಧ್ವನಿಯಲ್ಲಿ ನಾನು ಇಂತಿಂಥ ಕೆಲಸಗಳನ್ನು ಮಾಡಿದ್ದೇನೆ ಹೇಳಿ ಅನಂತಕುಮಾರ್ ಹೆಗ್ಡೆ ಅವರು ಬಹಳ ಗಟ್ಟಿದ್ದೇನೆ ಹೇಳಿ ನಾನು ಉತ್ತರ ಕನ್ನಡದ ಸಂಸದ ಆಗಿ ಇದನ್ನು ಮಾಡಿದ್ದೇನೆ ಅದನ್ನು ಮಾಡಿದ್ದೇನೆ ಇದನ್ನು ಹೇಳಿ ಒಂದು ಇಪ್ಪತ್ತು ಕೆಲಸ ಹೇಳಿ ಅದನ್ನು ಹೇಳೋದಿಲ್ಲ ಅವರು ಅವರು ಮುಸಲ್ಮಾನರಿಗೆ ಬೈಯೋದು ಸಿದ್ದರಾಮಯ್ಯಗೆ ಬೈಯೋದು ಕಾಂಗ್ರೆಸ್ಸಿಗೆ ಬೈಯೋದು ಓಟು ತಗೊಳ್ಳೋದು ಜನರಿಗೆ ಏನಾಗಿದೆ ಜನರಿಗೆ ಸ್ವಲ್ಪ ಅನುಕೂಲ ಉಂಟು ಮುಂಚೆ ಎಲ್ಲ ಇರಲಿಲ್ಲ ಯಾವಾಗ ಸ್ವಾತಂತ್ರ್ಯ ಬಂದ ತಕ್ಷಣ ಇರಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರಗಳ ಒಂದು ಒಳ್ಳೆಯ ಆಡಳಿತದಿಂದ ಮೊದಲ ನಲವತ್ತು ವರ್ಷದ ಆಡಳಿತದಿಂದ ಜನ ಅನುಕೂಲ ಆಗಿದ್ದಾರೆ ಇವತ್ತು ಭಾವನಾತ್ಮಕವಾಗಿ ಬೇಗ ಕೆರಳ್ತಾರೆ ಜನ ಅಷ್ಟೇ ನಿಮ್ಮ ತಯಾರಿಯನ್ನು ಲೋಕಸಭಾ ಚುನಾವಣೆಗೆ ಉಡುಪಿ ಕಾಂಗ್ರೆಸ್ನ ತಯಾರಿಯೇನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಈಗ ನಮ್ಮ ಪಕ್ಷದ ಏನು ನಾಯಕರುಗಳು ಮತ್ತೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತೆ ಎಲ್ಲ ಪದಾಧಿಕಾರಿಗಳು ಈ ಎಲ್ಲ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಅದೇ ನಿಜವಾಗಿ ಒಂದು ಪಕ್ಷ ಸಂಘಟನೆ ಅಂದ್ರೆ ಜನಸೇವೆ ನಿಜವಾಗಿ ಅದು ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಹಾಗೇನೆ ಹಲವಾರು ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಕೂಡ ಅಲ್ಲಿ ಅಲ್ಲಿ ಪ್ರತಿಭಟನೆಗಳು ಮಾಡುವಂಥದ್ದು ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ ಸರಿ ಈಗ ನೀವು ಹೇಳಿದಿರಿ ನಮ್ಮ ಕಾರ್ಯಕರ್ತರಿಗೆ ನಿರಾಸೆ ಆದದ್ದು ಹೌದು ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರು ಕ್ಷೇತ್ರದಂತ ಒಂದು ಬಿಜೆಪಿ ಹಿಂದುತ್ವದ ಒಂದು ಅಲೆ ಇರುವಂಥ ಕ್ಷೇತ್ರದಲ್ಲಿ ನಾಲ್ಕಕ್ಕೆ ಐದು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅದು ಕೂಡ ಸಿದ್ದರಾಮಯ್ಯ ಅವರು ಅಲ್ಲಿ ಹೋಗುವಾಗ ಮೊಟ್ಟೆ ಎಸೆದ ಒಂದು ಪ್ರಕರಣ ನಡೆದಿತ್ತು ಮಡಿಕೇರಿ ಮಡಿಕೇರಿ ಸರಿ ಈಗ ನಮ್ಮದು ಬುದ್ಧಿವಂತರ ಜಿಲ್ಲೆ ಕರಾವಳಿ ಶಿಕ್ಷಣ ಕ್ಷೇತ್ರಕ್ಕೆ ಯಕ್ಷಗಾನ ಕ್ಷೇತ್ರಕ್ಕೆ ಮೇಧಾವಿಗಳಿಗೆ ಪಂಡಿತರಿಗೆ ಹೆಸರುವಂಥ ಒಂದು ಊರು ಬುದ್ಧಿವಂತರು ಅಂತೇಳಿ ನಮ್ಗೆ ಎಲ್ಲ ಜಿಲ್ಲೆಯವರು ಹೇಳ್ತಾ ಇದ್ದಾರೆ ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕಾಂಗ್ರೆಸ್ ಅಲ್ಲ ಇದಕ್ಕೆ ಕಾರಣ ಯಾರು ಕಾರ್ಯಕರ್ತರ ಮತದಾರ ಬಂಧುಗಳ ಅಥವಾ ಮಾಧ್ಯಮ ಬಹಳ ಕಷ್ಟವಾದ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದಿದ್ರೆ ಫೇಲ್ ಆಗ್ತಿತ್ತು ನೋಡಿ ಬಿ ಜೆ ಪರಿಣಾಮಕಾರಿಯಾದಂತಹ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ರು ಕೂಡ ಪುಟಗಟ್ಲೆ ಬರೆಯುವಂತ ಅಮೃಷಣ ಎಲ್ಲ ನಿಮ್ಮ ಮಾತಿನಲ್ಲಿ ಅಮೃತ ಇದೆ ನೋಡಿ ಬಿ ಜೆ ಮಾಡಿದಂಥ ಅಪಪ್ರಚಾರ ಬೇರೆ ಜಿಲ್ಲೆಗಳಿಗಿಂತಲೂ ಜಾಸ್ತಿ ಉಡುಪಿ ದಕ್ಷಿಣ ಕನ್ನಡದಲ್ಲಿ ವರ್ಕೌಟ್ ಆಗಿದೆ ಯಾಕೆ ವರ್ಕೌಟ್ ಆಗ್ತದೆ ಈಗ ನಮಗಿಂತ ಶಿಕ್ಷಣ ರೇಷ್ಯೋದಲ್ಲಿ ನೋಡೋದಾದರೆ ಉತ್ತರ ಕನ್ನಡದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಅವರ ಎಜುಕೇಶನ್ ಲೆವೆಲ್ ಕಡಿಮೆ ಅದು ಅಷ್ಟು ನನಗೆ ಅಂದ್ರೆ ಲಾಜಿಕಲ್ ಆಗಿ ನನಗೂ ಕೂಡ ಗೊತ್ತಿಲ್ಲ ಆದ್ರೆ ಬಹುಶಃ ಈ ಭಾಗದಲ್ಲಿ ಒಂದು ಧಾರ್ಮಿಕತೆ ಜಾಸ್ತಿ ಈ ಭಾಗದಲ್ಲಿ ನೀವು ಹೆಜ್ಜೆ ಹೆಜ್ಜೆಗೆ ದೇವಸ್ಥಾನಗಳು ದೈವಸ್ಥಾನಗಳು ಸಿಗ್ತವೆ ಬಿಜೆಪಿಯವರು ಮೊದಲು ಏನ್ ಮಾಡಿದ್ರು ನಮ್ಮ ಧರ್ಮಕ್ಕೆ ಅಪಾಯ ಇದೆ ಅಂತ ಒಂದು ಗುಲ್ಲೆಬ್ಬಿಸಿದ್ರು ಹೌದು ಅದು ಸಹಜವಾಗಿ ನಮ್ಮ ಗಾಡ್ ಲವಿಂಗ್ ಅಂದ್ರೆ ನಮ್ಮ ಕಡೆ ಈ ಭಾಗದ ಜನರು ಬಹಳ ದೈವ ಭಕ್ತರು ನೀವು ನೋಡ್ತಿರಲ್ಲ ಜಾತ್ರೆ ಅದು ಇದು ಕೋಲಾ ಒಂದಲ್ಲ ಎರಡೆಲ್ಲ ಇಲ್ಲಿ ಬಹಳ ಒಂದು ಹೆಜ್ಜೆ ಹೆಜ್ಜೆ ಉಂಟು ಸೊ ದೈವ ಭಕ್ತರಲ್ಲಿ ಒಂದು ಭಯ ಹುಟ್ಟಿಸಿದ್ರು ನಮ್ಮ ಧರ್ಮವೇ ಅಪಾಯದಲ್ಲಿದೆ ವೇದ ವ್ಯಾಸಕ ಮಾತ್ರ ಎಲ್ಲ ಅಷ್ಟು ಗುಲ್ಲೆ ಬಿಸಿಲಿಕ್ಕೆ ಅವರಿಗೆ ಏ ಒಂದು ಶಿಕ್ಷಕಿ ತಪ್ಪು ಮಾಡಿದ್ದಾರೆ ಅಂತ ಇಡ್ಕೊಳ್ವಾ ಏನೋ ಒಂದು ಮಾಡಿದ್ದಾರೆ ಧರ್ಮ ನಾಶ ಆಗ್ತದೆ ಇವರು ಅಷ್ಟು ಓವರ್ ರಿಯಾಕ್ಟ್ ಮಾಡೋ ಅಗತ್ಯ ಉಂಟ ಕೂತ್ಕೊಂಡು ಅವರಿಗೆ ಏನು ಕಾನೂನಾತ್ಮಕವಾಗಿ ಏನೇನು ಮಾಡ್ಬೋದು ಹೇಳಿ ಆಡಳಿತ ಮಂಡಳಿಯವರು ಇವತ್ತು ಸ್ಪಷ್ಟೀಕರಣ ಕೊಟ್ಟರಲ್ಲ ನಾವು ಒಳಗೆ ಕರೆದ್ರೆ ಅವ್ರು ಬರಲಿಲ್ಲ ಹೇಳಿ ನಿನ್ನೆ ರೈಲ್ ಬಿಡ್ತಾರೆ ದೇವೇ ದೇವಸ್ಕಾಮರು ಮೀಡಿಯಾದಲ್ಲಿ ನಮಗೆ ಒಳಗೇ ಕರೀಲಿಲ್ಲ ಹೇಳಿ ಈಗ ನಾವು ಕೂಡ ಹಲವಾರು ವಿದ್ಯಾಸಂಸ್ಥೆಗಳನ್ನು ನೋಡಿದವನು ನಾನು ಕೂಡ ಹತ್ರದಿಂದ ನೋಡಿದವನು ಸೆನೆಟ್ ಮೆಂಬರ್ ಆಗಿದ್ದೆ ಒಂದು ಜನರಲ್ ಆಗಿ ಒಂದು ವಿದ್ಯಾಸಂಸ್ಥೆಯ ನೇತೃತ್ವ ವಹಿಸಿದವರ ಮಾನಸಿಕತೆ ಹೇಗಿರ್ತದೆ ಹೇಳಿ ನನಗೂ ಕೂಡ ಗೊತ್ತಿದೆ ಹಾಗಾಗಿ ಈ ದೈವ ಭಕ್ತಿಯನ್ನು ಮತಗಳನ್ನಾಗಿ ಪರಿವರ್ತಿಸುವ ಕೆಲಸ ಬೇರೆ ಜಿಲ್ಲೆಗಿಂತ ಜಾಸ್ತಿ ಬಹುಶಃ ಕರಾವಳಿಯಲ್ಲಿ ಆಗಿರ್ಬೋದು ಅಂತ ನನ್ನ ಒಂದು ಅದೇ ಪ್ರಶ್ನೆಯನ್ನು ನಾನು ಕೇಳೋದು ಹೇಗೆ ಆಯ್ತನ ಬುದ್ಧಿವಂತರಲ್ವೋ ಹಾಗಾದರೆ ನೀವು ಯಾಕೆ ನಮ್ಮನ್ನು ಆ ರೀತಿಯಲ್ಲಿ ಕೆರಳಿಸ್ತೀರಿ ಅಂತೇಳಿ ಅಷ್ಟು ಅರ್ಥ ಮಾಡಿಕೊಳ್ಳುವಷ್ಟು ನಾನು ನನ್ನ ಎಜುಕೇಷನ್ ಲೆವೆಲ್ ಇಲ್ಲಿ ಅಲ್ಲಿ ಕಾಂಗ್ರೆಸ್ ಫೇಲ್ ಆಗಿದೆ ಆ ಪ್ರಶ್ನೆಗೆ ಬರ್ತಿದ್ದೇನೆ ಕಾಂಗ್ರೆಸ್ ಯಾಕೆ ಫೇಲ್ ಆಗ್ತದೆ ನೀವು ಯಾಕೆ ಐ ಟಿ ಸೆಲ್ ನಲ್ಲಿ ಅಷ್ಟು ಪ್ರಮುಖವಾಗಿಲ್ಲ ಅಥವಾ ನೀವು ಯಾಕೆ ಅವರಿಗೆ ಮಾತ್ರ ಹೇಳ್ತೀರಿ ವಾಟ್ಸಪ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳಿ ನೀವು ಯಾಕೆ ವಾಟ್ಸಪ್ ಅನ್ನ ಸಾಮಾಜಿಕ ಜಾಲತಾಣಗಳನ್ನ ಸಮರ್ಥವಾಗಿ ಬಳಸ್ಕೊಳ್ಳೋದಿಲ್ಲ ಎಲ್ಲಿಯೋ ಅಮೃತ್ ಮಾತ್ರ ಕಾಣ್ತಾ ಇದ್ದಾರೆ ನನಗೆ ಬೇರೆಯವರು ಬಳಸ್ಕೊಂಡಂತ ರೀತಿ ಇಲ್ಲ ಸಮಸ್ಯೆ ಮೊದಲಿನಿಂದಲೂ ಹೇಳ್ತಿದ್ದೇನೆ ನೋಡಿ ಇಲ್ಲಿ ನಿರಂತರವಾಗಿ ಬರ್ತಿದೆ ಸರ್ ಗೊತ್ತಿಲ್ಲ ನೀವು ಉಡುಪಿ ನಿಮ್ ನೀವು ಎಲ್ಲಿ ನಾನು ಅಷ್ಟು ಗೊತ್ತಿಲ್ಲ ನೋಡಿ ವಿ ಎಸ್ ಆಚಾರ್ ಸೋಲದೇ ಇತ್ತವರು ಇಲ್ಲಿ ಮುಂಚಿನ ಬಿಜೆಪಿಗೆ ಗೆಲುವೇ ಇಲ್ಲ ಮುನ್ಸಿಪಾಲಿಟಿ ಜಿಲ್ಲಾ ಪಂಚಾಯತ್ ಮುನ್ಸಿಪಾಲಿಟಿ ಉಡುಪಿ ಹಳೇ ಪುರಸಭೆ ಭಾಗ ಒಂದು ಬಿಟ್ರೆ ಇವ್ರು ಗೆಲ್ಲಿಕೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ದಶಕದ ನಂತರ ಯಾಕೆ ಅಂದ್ರೆ ಇವರು ಹಿಂದೂ ಸಮಾಜೋತ್ಸವ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರ ಮಕ್ಕಳು ಕೂಡ ಅದು ಹಿಂದೂ ಸಮಾಜೋತ್ಸವ ಅಲ್ಲ ನಮ್ಮ ಪಕ್ಷಕ್ಕೇನು ಡ್ಯಾಮೇಜ್ ಆಗ್ಲಿಕ್ಕಿಲ್ಲ ಹೇಳಿ ಉದ್ಯಮಿಗಳನ್ನು ಇವತ್ತಿಗೂ ಅವರು ಹಿಂದೂ ಸಮಾಜೋತ್ಸವ ಮಾಡುವಾಗ ಉದ್ಯಮಿಗಳನ್ನೆಲ್ಲ ಸ್ಟೇಜ್ ಮೇಲೆ ಕೂರಿಸ್ತಾರೆ ಇರು ಹಿಂದೂ ಅಥವಾ ಅಲ್ಲಿ ಹೇಳಿ ಈಗ ಅವರಿಗೆ ಇಲ್ಲ ಅಂತ ಹೇಳಿದ ಕೂಡ ಒಂದು ಕೆಂಗಣಿಗೆ ಗುರಿ ಆಗ್ತಾರೆ ಹೋಗ್ತಾರೆ ಹೋಗ್ತಾರ ಅವರು ಇವರದ್ದು ಹಿಡನ್ ಎಜೆಂಡ ಏನು ಅಲ್ಲಿ ಹಿಂದೂ ಸಮಾಜೋತ್ಸವದಲ್ಲಿ ಕೂತ್ಕೊಂಡು ಅಸ್ಪೃಶ್ಯತೆ ವಿರುದ್ಧ ಮಾತಾಡ್ತಾರ ಹಿಂದೂ ಸಮಾಜದಲ್ಲಿರುವ ಆಂತರಿಕ ಸಮಸ್ಯೆಗಳ ಬಗ್ಗೆ ಏನಾದರೂ ಪರಿಹಾರ ಕೊಡ್ತಾರ ಮಾತಾಡ್ತಾರ ದಲಿತ ದೌರ್ಜನ್ಯದ ಬಗ್ಗೆ ಮಾತಾಡ್ತಾರಾ ಅಲ್ಲಿ ಕೂತ್ಕೊಂಡು ಕಾಂಗ್ರೆಸ್ಸಿಗೆ ಬೈಯೋದು ಇವರು ಸೋನಿಯಾ ಗಾಂಧಿಗೆ ಬೈಯೋದು ಮತ್ತು ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರ ವಿರುದ್ಧ ಟೀಕೆ ಮಾಡೋದು ಆ ಟೀಕೆಗಳನ್ನು ಕೇಳಿದ ತಕ್ಷಣ ಅದನ್ನು ಹೌದು ಅಂತ ನಂಬ್ತಾರೆ ಅದನ್ನು ಹೌದು ಹೇಳಿ ನಂಬ್ತಾ 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 ಕಾಂಗ್ರೆಸ್ಸಿನವರು ನಿಧಾನವಾಗಿ ಒಂದು ದೊಡ್ಡವರ್ಗ ಆಚೆವಾಯ್ತು ಇಲ್ಲಾದ್ರೆ ಇಲ್ಲಿ ಯಾರಿದ್ರು ಇವತ್ತೆಲ್ಲ ನಾಮ ಹಾಕಿ ಹೋಗೋ ರಾಜ್ಯ ಪಿಜ್ಜ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆ ಇಲ್ಲಿ ಬಿ ಜೆ ಪಿ ಇರಲಿಲ್ಲ ಇಲ್ಲಿ ಸೊ ತಾವು ಹೇಳಿದಾಗ ಇವತ್ತು ವಾಟ್ಸಪ್ ಫೇಸ್ಬುಕ್ಕಿನ ಯುಗದಲ್ಲಿ ನಾವು ಕಂಪ್ಲೀಟ್ ಇದಾಗಿ ಆಗಿದೆ ಅಂದ್ರೆ ನಮ್ಮ ಒಂದು ಹಿಡಿತ ಕಾಂಗ್ರೆಸ್ನ ಹಿಡಿತ ಈ ಎರಡು ಜಿಲ್ಲೆ ಈಗ ಬಂದಿದೆ ಹೌದು ಇವತ್ತಿನ ಪರಿಸ್ಥಿತಿಯಲ್ಲಿ ಇಪ್ಪತ್ತು ವರ್ಷದ ಮೂವತ್ತು ಆಸ್ಕರ್ ಫೆರ್ನಾಂಡಿಸ್ ಅವರು ಅವರ ವರ್ಚಸ್ಸು ಹೇಗಿತ್ತು ಮತ್ತೆ ಮತ್ತೆ ಅವರು ಎಲೆಕ್ಷನ್ ವಿನ್ ಆಗ್ತಿದ್ರು ಆ ಮೆಟ್ಟಿಗೆ ಬಂದಿದ್ರು ಈವರೆಗೆ ನೀವೇ ಹೇಳಿದಾಗೆ ಈ ಈ ಕಡೆ ಮುಖ ಹಾಕಿ ಕೂಡ ನೋಡದಂತ ಶೋಭಾ ಕರಂದ್ಲಾಜಿ ಅವರು ಮತ್ತೆ ಮತ್ತೆ ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ ನಾವು ಬುದ್ಧಿವಂತರು ಅಂತ ಹೇಳ್ತೇವೆ ನಾವು ಕಾಂಗ್ರೆಸ್ನವರ ಕಾರ್ಯಕ್ಷೇತ್ರ ಅಥವಾ ನಾವು ನಮ್ಮ ಕಾರ್ಯಕರ್ತರು ಮಾಡುವಂತಹ ಒಂದು ಕೆಲಸ ಏನಿದೆ ಆ ಮಟ್ಟಿಗೆ ಇಲ್ಲ ಅಂತ ಹೇಳಿ ಹೇಳ್ಬೋದಾ ಕಾಂಗ್ರೆಸ್ನವರ ಕಾರ್ಯದ ಕೆಲಸದ ಕಮ್ಮಿ ಕಡಿಮೆ ಇಲ್ಲ ಇಲ್ಲಿ ನಾನು ನಿಮಗೆ ಸತ್ಯ ಹೇಳ್ತೇನೆ ನೋಡಿ ನೀವು ರೇಸ್ ಮಾಡಿದ್ದು ಒಳ್ಳೆಯದಾಯ್ತು ನೋಡಿ ಅವರ ಸಿದ್ಧಾಂತ ಏನಿದೆ ಅದನ್ನು ಅವರು ಮನೆ ಮನೆಯ ತಲೆಯ ಮೆದುಳಿನ ಒಳಗೆಲ್ಲ ತುಂಬಿಸಾಗಿದೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸಿದ್ಧಾಂತದ ಬಗ್ಗೆ ಸ್ಪಷ್ಟತೆ ಇಲ್ಲ ಯಾಕಿಲ್ಲ ಅದನ್ನು ಕೊಡಲಿಲ್ಲ ಅದನ್ನು ತಪ್ಪಾಗಿದೆ ನಾನು ಅದೇ ಹೇಳ್ತೇನಲ್ಲ ಅದನ್ನು ಸ್ಪಷ್ಟವಾಗಿ ಕೊಡುವಂಥ ಪರಿಣಾಮಕಾರಿಯಾಗಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಲ್ಲ ಅದರ ಬದಲಿಗೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಅನ್ನಭಾಗ್ಯ ಅದು ಇದು ಒಂದ ಎರಡು ಕಾಂಗ್ರೆಸ್ನವರು ಕೊಟ್ಟದ್ದು ಸರ್ಕಾರ ನಡೆಸ್ತಾ ಇರುವ ಸಂದರ್ಭದಲ್ಲಿ ಪಕ್ಷದ ಸಿದ್ಧಾಂತವನ್ನು ಪರಿಣಾಮಕಾರಿಯಾಗಿ ತಲೆಯೊಳಗೆ ತುಂಬುವಂಥ ಕೆಲಸ ಬಿ ಜೆ ಪಿಯವರೆಲ್ಲ ಮಾಡ್ತಿದ್ರು ಅನುಕೂಲ ಇರ್ತಿತ್ತು ಅವರಿಗೆ ಸರ್ಕಾರ ಮಾಡ್ತಾರೆ ಮಾಡ್ತಾರವರು ಸರ್ಕಾರ ಇದ್ದಾಗಲೂ ಮಾಡ್ತಾರೆ ಆದರೆ ಅದನ್ನೆಲ್ಲ ತೋರಿಸಿ ಭ್ರಷ್ಟಾಚಾರ ತುಂಬ ಮಾಡ್ತಾರೆ ಅವರು ಅಲ್ಲಿ ಭ್ರಷ್ಟಾಚಾರ ಕಣ್ಣಿಗೆ ತೋರೋದಿಲ್ಲ ಹಿಂದುತ್ವ ಧಾರ್ಮಿಕ ಅಮಲಿನ ಎದುರು ಸರಿ ನೀವು ಸೌಮ್ಯವಾದವನ್ನು ಇಟ್ಕೊಂಡು ಹೋದರೆ ಗೆಲುವು ಬರುತ್ತಾ ನಿಮಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥದ್ದು ಉಡುಪಿಗೆ ಇಫೆಕ್ಟ್ ಆಗುತ್ತೆ ಉಡುಪಿಯಲ್ಲಿ ಆಗುವಂಥದ್ದು ಮಂಗಳೂರಿಗೆ ಇಫೆಕ್ಟ್ ಆಗುತ್ತೆ ಈ ನಿಟ್ಟಿನಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಒಂದು ಸ್ಟೇಟ್ಮೆಂಟ್ ಅದಕ್ಕೆ ನಿಮ್ಮ ಕೌಂಟರ್ ಏನೂ ಇಲ್ಲ ಮೊನ್ನೆ ನಡೆದಂಥ ಶಾಲೆಯಲ್ಲಿ ನಡೆದ ವಿಚಾರಕ್ಕೆ ಮಂಗಳೂರಿಗೆ ಒಬ್ಬ ಉಸ್ತುವಾರಿ ಮಂತ್ರಿ ಇದ್ದಾರೆ ಅವರ ಸ್ಟೇಟ್ಮೆಂಟ್ ಇಲ್ಲ ನಮ್ಮಲ್ಲಿ ಪರ್ಯಾಯ ಆಗ್ತಾ ಇದೆ ಅದಕ್ಕೆ ಮೊದಲು ಮೇಲಕ್ಕೆ ನಿಲ್ಲಬೇಕಾದದ್ದು ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವರು ಎಲ್ಲೂ ಕಾಣಲಿಲ್ಲ ಬಂದಿದ್ದಾರೆ ಬಂದಿದ್ದಾರೆ ಹೌದು ಬಂದಿದ್ದಾರೆ ಪ್ರೋಟೋಕಾಲ್ ಇದೆ ಆದರೆ ಮೊದಲನವರು ಹೇಗೆ ಮಾಡ್ತಿದ್ರು ನಿಮ್ಮ ಈ ಸೌಮ್ಯವಾದ ಎಲ್ಲಿಯೋ ಒಂದು ಕಡೆಯಲ್ಲಿ ನಿಮಗೆ ಥ್ರೆಟ್ ಅಂತೆಲ್ಲ ಅನಿಸೋದಿಲ್ವಾ ಇಲ್ಲ ನೋಡಿ ನಾನು ಸೌಮ್ಯವಾದವಿ ನಾನು ಸೌಮ್ಯ ಸ್ವಭಾವದವನು ಸರಿ ಪುನಃ ಅಲ್ಲಿ ನಿಲ್ಲಿಸ್ತೇನೆ ನಾನು ಡಿ ಕೆ ಶಿ ಅವರು ಉಪ ಮುಖ್ಯಮಂತ್ರಿ ಆಗದೇ ಇದ್ದರೆ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಮುಖ್ಯಮಂತ್ರಿ ಆಗಿದ್ದರೆ ಈ ಆಗುವಂಥ ಪ್ರಕರಣಗಳಿಗೆ ದಿಟ್ಟ ನೇರ ನೇರ ಅವರು ಆ್ಯಕ್ಷನ್ ತೆಗೆದುಕೊಳ್ತಿರ್ಲಲ್ವ ಇಲ್ಲ ನೋಡಿ ಇದು ಕಾಂಗ್ರೆಸ್ ಅಂದರೆ ಸೆಂಟ್ರಿಸ್ಟ್ ನಾವು ಸೌಮ್ಯವಾದಿಗಳು ಅಹಿಂಸಾವಾದಿಗಳು ಕರೆಕ್ಟ್ ಶಾಂತಿ ಪ್ರಿಯರು ಎಷ್ಟು ಎಲ್ಲಿವರೆಗೆ ನಮಗೆ ಫಲಿತಾಂಶ ಸಿಗಬೇಕು ಒಳ್ಳೇದೇಳಿ ನಮ್ಮ ಗುಣವನ್ನು ಬದಲಿಸುವಂತ ದುರ್ಬುದ್ಧಿ ಇಲ್ಲ ಸುಳ್ಳು ಹೇಳಿ ಉಗ್ರವಾದ ಮಾಡಿ ಯಾರ್ ನಾಲ್ಕು ಹೊಡಿ ಹೊಡಿಬಡಿ ಮಾಡಿಸಿ ಹುಡುಗರನ್ನೆಲ್ಲ ಜೈಲಿಗೆ ಹಾಗೆ ಪ್ರಚೋದಿಸಿ ಕಪಟ ಹಿಂದುತ್ವ ಮಾಡಿ ರಾಮನ ಹೆಸರಲ್ಲಿ ದೇವರ ಹೆಸರಲ್ಲಿ ಗೆಲ್ಲುದು ಬೇಡ ನಾವು ಸೋಲ್ಲಿಕ್ಕೆ ರೆಡಿ ಇದ್ದೇವೆ ನಮಗೆ ಸೀದಾ ದಾರಿಯಲ್ಲಿ ಸೌಮ್ಯವಾದದಿಂದ ಶಾಂತಿ ಮಾರ್ಗದಲ್ಲಿ ಸ ಸತ್ಯ ಮಾತಾಡಿ ಅಹಿಂಸಾ ಮಾರ್ಗದಲ್ಲಿ ಗೆಲುವು ಆಗುವ ಆದರೆ ಸಾಕು ಆ ಗೆಲುವನ್ನು ಉಳಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಇದು ರಾಹುಲ್ ಗಾಂಧಿಯ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನನ್ನ ಸಿದ್ಧಾಂತ ಕೂಡ ನಾನು ಕಲ್ಲಡ್ಕ ಭಟ್ಟ್ರ ಸ್ಟೈಲಲ್ಲಾಗಲಿ ಅನಂತಕುರ ಹೆಗಡೆ ಸ್ಟೈಲಲ್ಲಾಗಲಿ ಸ್ಪೀಚ್ ಮಾಡಿದ್ದು ತಾವು ನೋಡಿದ್ದೀರಾ ಅಥವಾ ಮಾತಾಡ್ತೇನೆ ನಾನು ಮಾತಾಡೋದಿಲ್ಲ ನಾನು ಯಾಕಂದರೆ ನಾವು ನಮ್ಮ ಸಿದ್ಧಾಂತವೇ ಅದು ನಾವು ಎಲ್ಲರನ್ನ ಪ್ರೀತಿಸೋರು ನಮಗೆ ಪ್ರೀತಿ ಮಾತ್ರ ಇರೋದು ದ್ವೇಷ ಇಲ್ಲ ಅವರ ಸ್ಪೀಚ್ ಕೇಳಿದ್ರೆ ಕಲ್ಲು ಹೊಡಿಯೋ ಆಗ್ತದೆ ನನ್ನ ಸ್ಪೀಚ್ ಕೇಳಿದ್ರೆ ಕಲ್ಲು ಇದ್ದದ್ದು ಬಿಸಾಡಿ ಅಲ್ವಾ ಸೊ ಇದಕ್ಕೆ ಐ ಆಮ್ ಪ್ರೌಡ್ ಅದರಲ್ಲಿ ಏನು ಚುನಾವಣೆ ಗೆಲುವಿಗೆ ನಾವು ಬದಲಾಗಬೇಕು ಎಂಬುದು ನಾನು ಒಪ್ಪುದಿಲ್ಲ ಅದು ತಪ್ಪು ಅಂದ್ರೆ ಗಾಂಧಿ ಮಾರ್ಗದಲ್ಲಿ ನೀವು ನಡೀತೀರಿ ಗಾಂಧಿ ಮಾರ್ಗದಲ್ಲೇ ಗೆಲ್ಲುದು ಸಂವಿಧಾನದ ಮೇಲೆ ನಿಮ್ಗೆ ಭರವಸೆ ಬ್ರಿಟಿಷರನ್ನು ಓಡಿಸಿದ್ದೇವೆ ಬ್ರಿಟಿಷರನ್ನು ಭಾರತೀಯರು ಓಡಿಸಿದ್ದು ಹೇಗೆ ಅಹಿಂಸೆ ಮತ್ತು ಸತ್ಯ ಅಲ್ವಾ ಅವರ ಗನ್ನಿಗೆ ಹಣೆ ಕೊಟ್ಟಿದ್ದಾರೆ ನಗು ನಗುತ್ತ ಏರಿದ್ದಾರೆ ಇವರು ಚುನಾವಣೆ ಮುಖಾಂತರವೇ ಬರುವವರು ಇದು ಪ್ರಜಾಪ್ರಭುತ್ವ ಇವ್ರೇನು ಶಾಶ್ವತ ಅಲ್ಲ ಚುನಾವಣೆ ಎದುರಿಸಬೇಕಲ್ಲ ಶೋಭಾ ಕರಂದ್ಲಾಜ್ ಆಗಲಿ ಸಿಟಿ ರವಿ ಆಗ್ಲಿ ಯಾರೇ ಆಗ್ಲಿ ಚುನಾವಣೆ ಸಿಟಿ ರವಿ ಸೋಲಿಲ್ವ ಮೊನ್ನೆ ಕೊನೆಯ ಪ್ರಶ್ನೆ ಸರ್ ಕಾಂಗ್ರೆಸ್ ಬಿಜೆಪಿಗೆ ಪ್ರತಿಸ್ಪರ್ಧಿಯ ಖಂಡಿತ ನಮ್ಮ ಕ್ಷೇತ್ರದಲ್ಲಿ ಬಹಳ ಸ್ವಾರಸ್ಯಕರ ವಿಚಾರ ಅಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ವರ್ಸಸ್ ಬಿಜೆಪಿ ಈ ಬಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಎಲ್ಲಿಯಾದರೂ ಪ್ರಮೋದ್ ಮಧುರಾಜರಿಗೆ ಟಿಕೆಟ್ ಸಿಕ್ಕಿದ್ರೆ ಅಂತ ಒಂದು ಯೋಗ ಯಾರಿಗೂ ಇಲ್ಲ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಶಾಲ್ ಈ ಬಾರಿ ಬಿಜೆಪಿ ಜೆ ಡಿ ಎಸ್ನ ಶಾಲ್ ಹಾಕಿದಂತಹ ಏಕೈಕ ಅವ್ರು ಯಾರು ಆಗಲಿ ಕಾಂಗ್ರೆಸ್ನ ನಿಲುವು ಏನು ಅಂತ ಕಾಂಗ್ರೆಸ್ನ ನಿಲುವು ಯಾವ ವಿಚಾರದಲ್ಲಿ ಅದೇ ಸ್ಪರ್ಧೆ ಪ್ರತಿಸ್ಪರ್ಧಿಯನ್ನು ಕೊಡಲಿಕ್ಕೆ ಸಾಧ್ಯವಿದೆಯಾ ಅರೆ ನಾವು ನಾಲ್ಕು ಎಮ್ ಎಲ್ ಎ ಇದ್ದಾರೆ ನಮ್ದು ಈಕ್ವಲ್ ಇದೆ ಇಲ್ಲಿ ಅಲ್ಲಿ ನಾಲ್ಕು ಎಮ್ ಎಲ್ ಎ ನಮ್ದು ಇದ್ದಾರೆ ಇಲ್ಲಿ ನಾಲ್ಕು ಎಮ್ ಎಲ್ ಎ ಅವರದಿದ್ದಾರೆ ನಾವು ಸ್ಪರ್ಧೆ ಕೊಡಲಿಕ್ಕೆ ಇವತ್ತು ಕಾಂಗ್ರೆಸ್ನ ರಾಜ್ಯ ಮಟ್ಟದ ಸರ್ಕಾರ ಇದೆ ಸರ್ಕಾರ ಸಂಪೂರ್ಣವಾದಂಥ ಒಂದು ಸಹಾಯ ಸೌಲಭ್ಯಗಳನ್ನು ಕೊಡ್ತದೆ ಮತ್ತು ಇವತ್ತು ಮುಖ್ಯಮಂತ್ರಿ ನಮ್ಮವರಿದ್ದಾರೆ ಉಪಮುಖ್ಯಮಂತ್ರಿ ನಮ್ಮವರಿದ್ದಾರೆ ಜಿಲ್ಲಾ ಮಂತ್ರಿಗಳಿದ್ದಾರೆ ಬೇಕಾದಷ್ಟು ಮಂತ್ರಿಗಳಿದ್ದಾರೆ ಬಿಜೆಪಿ ಹತ್ರ ನರೇಂದ್ರ ಮೋದಿ ಮಾತ್ರ ಇರೋದಲ್ವಾ ಅವರು ಉಡುಪಿಯಲ್ಲೇ ಕೂತ್ಕೊಳ್ತಾರಾ ಇಷ್ಟು ದೊಡ್ಡ ದೇಶದಲ್ಲಿ ಹೋಗಬೇಕು ಕಳೆದ ಬಾರಿ ಬೆಂಗಳೂರಲ್ಲಿ ಎಷ್ಟು ನಲವತ್ತು ಟನ್ ಹೂವನ್ನು ತಲೆ ಮೇಲೆ ಹಾಕ್ಸ್ಕೊಂಡ್ರಲ್ಲ ಪುಷ್ಪಾರ್ಚನೆ ಆದರೂ ಸೋತ್ರಲ್ವಾ ಯಾರದು ಶಾಶ್ವತ ಅಲ್ಲ ತಾವು ಯಾವ ವಿಷಯದಲ್ಲಿ ಕೂಡ ರಾಜಕೀಯದ ಬಗ್ಗೆ ಹೀಗೇ ಇರ್ತದೆ ಪರಿಸ್ಥಿತಿ ಹೀಗೇ ಆಗೋದು ನಾಳೆ ಅಂತ ದಯವಿಟ್ಟು ತಿಳಿಬೇಡಿ ತಮ್ಗ ಗೊತ್ತಿದೆ ಆದರೂ ಹೇಳುದು ನಿಮ್ಮ ವೀಕ್ಷಕರಿಗೆ ಬದಲಾವಣೆಗಳು ಬರ್ತದೆ ಬದಲಾವಣೆ ಜಗದ ನಿಯಮ ನರೇಂದ್ರ ಮೋದಿ ಅಮಿತ್ ಶಾ ಕೂಡ ಮನೆಗೆ ಹೋಗುವಂತ ದಿನಗಳು ಬರ್ತದೆ ಸರಿ ಕೊನೆಯದಾಗಿ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತದಾರ ಬಾಂಧವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತದಾರ ಬಾಂಧವರಿಗೆ ನಾನು ಹೇಳುವಂಥದ್ದು ಒಂದೇ ದಯವಿಟ್ಟು ಭಾವನೆ ಮತ್ತು ಬದುಕುಗಳ ನಡುವೆ ಸ್ಪರ್ಧೆ ಇದ್ದಾಗ ತಾವು ಬದುಕಿಗೆ ತಾವು ಗಮನ ಕೊಡಿ ಭಾವನೆಗಳು ನಿಮಗೆ ಒಳ್ಳೆಯ ಉದ್ಯೋಗ ಮತ್ತು ಒಳ್ಳೆಯ ಆಹಾರ ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡುವುದಿಲ್ಲ ಅದು ಕೊಡಬೇಕಾದ್ರೆ ಒಂದು ಸಮರ್ಪಕವಾದಂತಹ ಅಭಿವೃದ್ಧಿ ಇರಬೇಕು ಶಾಲೆ ಕಾಲೇಜು ವಿಶ್ವವಿದ್ಯಾನಿಲಯ ಆಸ್ಪತ್ರೆಗಳು ಮತ್ತು ಒಳ್ಳೆಯ ರಸ್ತೆ ಸೇತುವೆಗಳು ತಂತ್ರಜ್ಞಾನ ಎಲ್ಲವೂ ಕೂಡ ಬೆಳಿಬೇಕು ಎಲ್ಲವೂ ಅಭಿವೃದ್ಧಿ ಆಗಬೇಕು ಮಂದಿರ ಬೇಕು ಇಲ್ಲ ಹೇಳುವುದಿಲ್ಲ ಮಂದಿರ ಒಂದು ಜೀವನದಲ್ಲಿ ಒಂದು ನಮಗೆ ಒಂದು ಆತ್ಮಶಕ್ತಿ ಕೊಡಲಿಕ್ಕೆ ದೇವರು ಧರ್ಮ ಎಲ್ಲ ಬೇಕು ಆದರೆ ಅದನ್ನೇ ಹಿಡ್ಕೊಂಡು ಅದನ್ನು ಮಾತ್ರ ಮಾಡ್ತಾ ಇದ್ರೆ ದೇಶ ಉದ್ಧಾರ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ನೀವು ಈ ಬಾರಿ ಕಾಂಗ್ರೆಸ್ಸಿಗೆ ಮತ ಹಾಕಿ ಮತ್ತು ಕಾಂಗ್ರೆಸ್ಸಿಗೆ ಭಾಳ ವರ್ಷ ಆಯಿತು ಇಲ್ಲಿ ಎಂ ಪಿ ಕೊಡೋದೆ ಒಂದೆರಡಲ್ಲ ಬಹಳ ವರ್ಷ ಆಯಿತು ಒಂದು ಕಾಂಗ್ರೆಸ್ನ ಎಂ ಪಿ ಇಲ್ಲಿ ಬರಲಿ ಮತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಆ ಎಂ ಪಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ಎಲ್ಲಿಯಾದರೂ ಕೇಂದ್ರದಲ್ಲಿ ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಬಂದರೆ ಖಂಡಿತವಾಗಿ ಕೂಡ ಈ ಕ್ಷೇತ್ರದಲ್ಲಿ ನಾನು ಒಬ್ಬ ಕಾಂಗ್ರೆಸ್ನವನಾಗಿ ಖಂಡಿತವಾಗಿ ಕೂಡ ಜನರ ಒಂದು ಸ್ಪಂದಿಸುವ ಕೆಲಸ ಮಾಡ್ತೇನೆ ದಯವಿಟ್ಟು ಕಾಂಗ್ರೆಸ್ಸಿಗೆ ಹಾಕಿ ಸರಿ ಸ್ಟುಡಿಯೋಗೆ ಬಂದು ಕಾಂಗ್ರೆಸ್ ಉಡುಪಿಯ ಕಾಂಗ್ರೆಸ್ ಗೊಂದಲದ ಗೂಡಲ್ಲ ಅದು ಒಂದು ಹಲವು ಅವಕಾಶಗಳ ಬೀಡು ಅಂತೇಳಿ ವಿಸ್ತರಿಸಿ ಹೇಳಿದ್ದೀರಿ ಕಾರ್ಯಕ್ರಮಕ್ಕೆ ಬಂದು ತಮ್ಮ ನಿಲುವನ್ನು ಇಲ್ಲಿ ಸ್ಪಷ್ಟಪಡಿಸಿದಕ್ಕೆ ತಮಗೆ ವಂದನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಲೋಕ ಸಮರ ಮುಂದಿನ ಲೋಕ ಸಮರ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ದೈಜಿ ಒಲ್ ಟು ಫೋರ್ ಸೆವೆನ್ ನಮಸ್ಕಾರ ಎಲ್ಲ ಅವರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದ್ರಿ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ